ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಾತೆ ಮುತ್ತು ಮಾತೆ ಮೃತ್ಯು ಅನ್ನುವಂತಹ ಗಾದೆ ಮಾತಿದೆ. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ. ಯಾವುದೇ ಒಳ್ಳೆಯ ವಿಷಯ ಆಗಬೇಕಾದರೂ ಮಾತು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಕೆಟ್ಟ ವಿಷಯ ಆದರೂ ಕೂಡ ಮಾತು ಅಷ್ಟೇ ಮುಖ್ಯವಾಗುತ್ತೆ. ಇನ್ನು ಮಕ್ಕಳ ವಿಷಯ ಬಂದಾಗಂತೂ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ ಅನ್ನುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಯಾಕೆ ಈ ಮಾತಿನ ಬಗ್ಗೆ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ಇಂದಿನ ವಿಷಯ ಮಕ್ಕಳ ಬೆಳವಣಿಗೆಯಲ್ಲಿ ಸಂವಹನದ ತಂತ್ರ ಅಂತ. ಪೋಷಕರು ಯಾವ ರೀತಿ ಮಕ್ಕಳ ಹತ್ರ ಮಾತಾಡಬೇಕು, ಮಾಡುವಂತಹ ತಪ್ಪುಗಳು ಯಾವ್ಯಾವುದು, ಎಲ್ಲ ವಿಷಯಗಳ ಕುರಿತು ಇಂದಿನ ಚರ್ಚೆ ಸಾಗ್ತಾ ಇದೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮಂಡ್ಯದ ಬ್ರೈಟ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಹಾಗೂ NLP ಪ್ರಾಕ್ಟೀಷನರ್ ಆದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ರವಿಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ವಿಷಯ ನಾನಾಗಲೇ ಹೇಳಿದೆ, ಮಕ್ಕಳ ಬೆಳವಣಿಗೆಯಲ್ಲಿ ಸಂವಹನದ ತಂತ್ರ ಅಂತ. ಈ ವಿಷಯ ಕುರಿತು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ದೂರವಾಣಿ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 0823245 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ರವಿಕುಮಾರ್ ಅವರಿಂದ ಉತ್ತರವನ್ನು ಪಡ್ಕೋಬಹುದು. ಹಾಗೆ ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ರವಿ ಸರ್, ಆವಾಗಲಿಂದ ಮಾತು 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 ಅಂತ ಹೇಳ್ತಾ ಇದ್ದೆ. ಮೊದಲಿಗೆ ನಮ್ಮ ವಿಷಯ ಮಕ್ಕಳ ಬೆಳವಣಿಗೆಯಲ್ಲಿ ಸಂವಹನ ತಂತ್ರ ಅಂತ. ಈ ಸಂವಹನ ಅಂದರೆ ಏನು? ಯಾಕಂದರೆ ಸಂವಹನ ಅನ್ನುವಂತಹ ಪದ ಸ್ವಲ್ಪ ಡಿಫಿಕಲ್ಟ್ ವರ್ಡ್ ಅದು. ಹಾಗಾಗಿ ಸಂವಹನ ಅಂದ್ರೇನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಬಹುಶಃ ಕನ್ನಡದಲ್ಲಿ ಕೇಳಿದಾಗ ವೀಕ್ಷಕರಿಗೆ ಕನ್ಫ್ಯೂಸ್ ಆಗ್ಬೋದು. ಸಂವಹನ ಅಂದರೆ ಆಂಗ್ಲ ಭಾಷೆಯಲ್ಲಿ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದರೆ ಭಾಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಸಂವಹನ ಅಂದರೆ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನು ಮತ್ತೊಬ್ಬ ವ್ಯಕ್ತಿ ಜೊತೆ ಅಥವಾ ಹಲವಾರು ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಸಂವಹನ ಅಂತ ಕರೀತಾರೆ. ಸೊ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಐಡಿಯಾಸ್ ಇರ್ಬೋದು, ಥಾಟ್ಸ್ ಇರ್ಬೋದು, ವ್ಯೂಸ್ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು, ಅಡ್ವೈಸ್ ಇರ್ಬೋದು, ಅಥವಾ ಇನ್ನೇನಾದರೂ ಫ್ಯಾಕ್ಟ್ಸ್ ಇರ್ಬೋದು, ಅದನ್ನು ಆ ವ್ಯಕ್ತಿ ಹಲವಾರು ವ್ಯಕ್ತಿಗಳ ಜೊತೆ ಅಥವಾ ಕೆಲವು ವ್ಯಕ್ತಿಗಳಿಗೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಹೇಗೆ ಹಂಚ್ಕೋತಾರೆ ಮತ್ತು ಅದು ಹೇಗೆ ಅವರಿಂದ ಪ್ರತಿಕ್ರಿಯೆ ಬರುತ್ತೆ ಅನ್ನೋ ಒಂದು ಸಂಪೂರ್ಣವಾದ ಪ್ರಕ್ರಿಯೆನ ನಾವು ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತ ಕರಿಬೋದು. ಸರ್, ಮಧ್ಯ ಇನ್ನೊಂದು ಪ್ರಶ್ನೆ ನನಗೆ ಮೂಡ್ತಾ ಇದೆ. ಈ ಸಂವಹನ ಪ್ರಕ್ರಿಯೆ ಅನ್ನೋದಿದೆಯಲ್ಲ, ಇದಕ್ಕೆ ಇದು ಮೌಖಿಕವಾಗಿಯೇ ನಡಿಬೇಕಾ ಅಥವಾ ಮೌಖಿಕವಾಗಿಯೇ ಅಲ್ಲದೇನೂ ನಡಿಬಹುದಾ? ಸಂವಹನ ಕಮ್ಯುನಿಕೇಷನಲ್ಲಿ ಬೇಸಿಕಲಿ ಹಲವಾರು ಏನೋ ಬೇರೆ ಬೇರೆ ವ್ಯೂಸಿಂದ ನೋಡಿದಾಗ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಸಿಗುತ್ತೆ. ಭಾಳ ಮುಖ್ಯವಾಗಿ ಒಂದು ವರ್ಬಲ್ ಲ್ಯಾಂಗ್ವೇಜ್, ವರ್ಬಲ್ ಕಮ್ಯುನಿಕೇಷನ್, ಇನ್ನೊಂದು ನಾನ್ ಬರ್ಬಾರ್ದು ಮೌಖಿಕ ಸಂವಹನ ಮತ್ತು ದೈಹಿಕ ಆಂಗಿಕ ಸಂವಹನ ಅಂತ ಕರಿಬೋದು. ಮೌಖಿಕ ಸಂವಹನ ಅಂತ ಹೇಳಿದ್ರೆ ಮಾತನಾಡುವ ಮುಖಾಂತರ ಮಾಡುವಂಥ ಸಂವಹನ ಪ್ರಕ್ರಿಯೆ ಆಗಿರುತ್ತೆ. ಆಂಗಿಕ ಸಂವಹನ ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪ್ರೆಷನ್ಸ್ಗಳನ್ನು ತೋರಿಸುವ ಮುಖಾಂತರ ಅಥವಾ ದೇಹದ ಸನ್ನೆಗಳನ್ನು ತೋರಿಸುವ ಮುಖಾಂತರ ಯೂಸ್ ಮಾಡ್ಕೊಂಡು ಮಾಡುವಂಥ ಒಂದು ಸಂವಹನ ಪ್ರಕ್ರಿಯೆ ಆಗಿರುತ್ತೆ. ಸರ್, ಈಗ ಇನ್ ಜನರಲ್ ನಾವು ಸಂವಹನ ನಡೆಸ್ತೀವಿ, ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದೇ ಸಂವಹನ ಅಂತ ಹೇಳಿದ್ವಿ. ಈ ಉತ್ತಮ ಸಂವಹನ ಯಾವ ರೀತಿ ಇರಬೇಕು? ಉತ್ತಮ ಸಂವಹನ ಅನ್ನೋದು ಆ ಸಂವಹನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಇಬ್ಬರು ವ್ಯಕ್ತಿಗಳು ಸಮಾನವಾಗಿ ಮತ್ತು ಪೂರಕವಾಗಿ ವಿನ್ ಇಬ್ಬರೂ ಸಹ ವಿನ್ ಸಿಚುವೇಶನ್ನ ತಲುಪುವಂಥ ಪ್ರಕ್ರಿಯೆ ಆಗಿರಬೇಕು. ಅಂದರೆ ನಾವು ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಕಮ್ಯಾಂಡಿಂಗ್ ಆಗಿರ್ಬೋದು ಅಥವಾ ವ್ಯಕ್ತಿ ವೀಕ್ ಆಗಿರ್ಬೋದು. ಸೊ ವೀಕ್ ಆಗಿರೋ ವ್ಯಕ್ತಿ ಮೇಲೆ ಕಮ್ಯಾಂಡ್ ಆಗಿರೋ ವ್ಯಕ್ತಿ ಹೇರೋ ಥರ ಆಗಿದ್ದರೆ ಅದು ಪ್ರಾಪರ್ ಕಮ್ಯುನಿಕೇಷನ್ ಅಲ್ಲ, ಆಗೋದಿಲ್ಲ. ಸೊ ಕಮ್ಯುನಿಕೇಷನಲ್ಲಿ ಸಂವಹನದಲ್ಲಿ ಇರತಕ್ಕಂಥ ಇಬ್ಬರು ವ್ಯಕ್ತಿಗಳು ವಿನ್ ವಿನ್ ಆಗಬೇಕು. ಅವರಿಗೂ ಸಮಾಧಾನ ಸಿಗಬೇಕು, ಇವರಿಗೂ ಸಮಾಧಾನ ಸಿಗಬೇಕು. ಆಗ ಮಾತ್ರ ಒಂದು ಸಂವಹನಕ್ಕೆ ಒಂದು ಅರ್ಥ ಬರುತ್ತೆ. ಸರ್, ಈಗ ಉತ್ತಮ ಸಂವಹನ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮಗೆ ಬಹುಮುಖ್ಯ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗುತ್ತೆ ಅಂತಂದರೆ ಮಕ್ಕಳ ವಿಷಯ. ಹಾಗಾಗಿ ಮಕ್ಕಳ ಬೆಳವಣಿಗೆ ಇರ್ಬೋದು ಅಥವಾ ಯಶಸ್ಸಿನಲ್ಲಿರಬಹುದು, ಈ ಪೋಷಕರು ಯಾವ ರೀತಿ ಸಂವಹನ ಮಾಡಬೇಕು ಮತ್ತು ಅದರ ಪ್ರಾಮುಖ್ಯತೆಗಳು ಏನು?
ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಿಂತ ಮುಂಚೆ ಒಂದು ರಿಸರ್ಚ್ ರಿಪೋರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿತ್ತು, ಅದರಲ್ಲಿ ಒಬ್ಬರು ಸೈಂಟಿಸ್ಟು ಮಕ್ಕಳು ಮಾತನಾಡುವ ಶಬ್ದಗಳ ಮೇಲೆ ಪೋಷಕರು ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಕಮ್ಯುನಿಕೇಷನ್ ಮೇಲೆ ಒಂದು ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಅವರು ಮೂರು ಥರದ ಗುಂಪುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಿಕೊಂಡ್ರೆ ಹಾಗೆ ನಾನೀಗ ಅಲ್ಲಿ ಪ್ರಸ್ತುತಪಡಿಸ್ತಿದ್ದೀನಿ. ಒಂದು ಬಡವರ್ಗದ ಜನರ ಕಮ್ಯುನಿಕೇಷನ್, ಇನ್ನೊಂದು ಮಧ್ಯಮ ವರ್ಗದ ಕಮ್ಯುನಿಕೇಷನ್, ಮತ್ತು ಎಕನಾಮಿಕಲಿ ಸ್ವಲ್ಪ ಹೆಲ್ತಿಯಾಗಿರ್ತಕ್ಕಂಥ ಇನ್ನೊಂದು ವರ್ಗದ ಕಂಡೀಷನ್. ಅವರು ಏನು ಅಬ್ಸರ್ವ್ ಮಾಡಿದ್ದಾರೆ ಇದರಲ್ಲಿ ಅಂದರೆ, ಮಗು ಹುಟ್ಟಿದಾಗಿನಿಂದ ಅಂದರೆ ಒಂದು 3 ತಿಂಗಳಿಂದ 4-5 ವರ್ಷದವರೆಗೆ ಸತತವಾಗಿ ಅವ್ರ ಮನೆಯಲ್ಲಿದ್ದು ಅವರು ಆ ಮಗುವಿನ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದನ್ನು ಅಧ್ಯಯನ ಮಾಡಿ ಅದರಿಂದ ಏನು ಔಟ್ಕಮ್ಸ್ ಬಂದಿದೆ ಅಂತೇಳಿ ಪಬ್ಲಿಷ್ ಮಾಡಿದ್ದಾರೆ. ಬಹಳ ಉತ್ತಮವಾದಂಥ ವಿಚಾರ. ಅವರು ಅಬ್ಸರ್ವ್ ಮಾಡಿರೋದು ಏನಂದರೆ, ಈ ಬಡವರ್ಗದ ಯಾರು ಎಕನಾಮಿಕಲಿ ಸ್ವಲ್ಪ ಪೂರ್ ಕಂಡೀಷನ್ ಇರ್ತಾರೆ, ಇವ್ರ ಮನೆಯಲ್ಲಿ ಟಿ ವಿ ಇರುತ್ತೆ, ಬೇರೆ ಥರದ ಅವ್ರಿಗೆ ಆಪ್ಷನ್ಸ್ಗಳಿರುತ್ತೆ. ಸೊ ಇಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವೆ ನಡೀತಿರ್ತಕ್ಕಂಥ ಕಮ್ಯುನಿಕೇಷನ್ ಎಕ್ಸ್ಚೇಂಜ್ ಏನಿದೆ ಅದು ಭಾಳ ಕಡಿಮೆ ಇರುತ್ತೆ. ಅಂದರೆ ಮಕ್ಕಳ ಜೊತೆ ಅವರು ಮಾತು ಭಾಳ ಕಡಿಮೆ ಮಾಡ್ತಾರೆ. ಎರಡನೇ ಗ್ರೂಪಿಗೆ ಬಂದರೆ ಅವರು ಅವ್ರಿಗಿಂತ 50% 60% ಜಾಸ್ತಿ ಇರುತ್ತೆ. ಮೂರನೇ ಗ್ರೂಪು ಮಕ್ಕಳ ಜೊತೆ ತುಂಬ ಡೀಪ್ ಆಗಿರೋ ಲೆವೆಲಲ್ಲಿ ಕಮ್ಯುನಿಕೇಷನ್ ಇಟ್ಕೊಂಡಿರ್ತಾರೆ. ಈ ಕಮ್ಯುನಿಕೇಷನ್ ಇಂದ ಇದರಿಂದ ಏನಾಗ್ತಿದೆ ಅಂದರೆ, ಯಾವ ಮಕ್ಕಳು ಪೋಷಕರ ಜೊತೆ ಭಾಳ ಕಡಿಮೆ ಮಾತಾಡಿರ್ತಾರೋ ಅವರ ಮಾನಸಿಕ ಬೆಳವಣಿಗೆ ಭಾಳ ಕುಂಠಿತ ಆಗಿದೆ. ಇದು ಈಗ ಆಲ್ರೆಡಿ ರಿಸರ್ಚ್ ರಿಪೋರ್ಟಲ್ಲಿ ಬಂದಿದೆ. ಯಾವ ಪೋಷಕರು ಮಕ್ಕಳ ಜೊತೆ ಹೆಚ್ಚು ಮಾತಾಡ್ತಾರೋ ಅವರ ಮಾನಸಿಕ ಕ್ಷಮತೆ ಅತಿ ಹೆಚ್ಚಿರುತ್ತೆ. ಅದನ್ನು ಇನ್ನೂ ಸೈಂಟಿಫಿಕಲ್ಲಿ ಹೇಳಬೇಕು ಅಂದರೆ, ನೋಡಿ, ಮಕ್ಕಳನ್ನು ಪೋಷಕರು ಎಷ್ಟು ಮಾತಾಡಿಸ್ತಾರೋ ಅಷ್ಟು ಅವರಲ್ಲಿ ನ್ಯೂರಾನ್ಸ್ ಡೆವಲಪ್ ಆಗುತ್ತೆ. ನ್ಯೂರಾನ್ಸ್ ಏನು ಕೆಲಸ ಮಾಡುತ್ತೆ, ನ್ಯೂರಾನ್ಸ್ ಎಲೆಕ್ಟ್ರಾನ್ಸ್ ಥರ ಕೆಲಸ ಮಾಡುತ್ತೆ. ಅದು ವಿಷಯಗಳನ್ನು ಹಿಡಿದಿಟ್ಕೊಳ್ಳುವ ಕೆಲಸವನ್ನು ಮಾಡುತ್ತೆ. ಒಂದು ನ್ಯೂರಾನ್ 82 GB ಸಮ. ಆ ಥರದ್ದು 1 ಕೋಟಿ ನ್ಯೂರಾನ್ಸ್, ಅಥವಾ ಅದು ಅನ್ಲಿಮಿಟೆಡ್ ಅಂತ ಹೇಳಬೇಕು. ಅದು ಜನರೇಟ್ ಆಗ್ತಾನೆ ಇರುತ್ತೆ, ಜನರೇಟ್ ಆಗ್ತಾನೆ ಇರುತ್ತೆ. ಅತಿ ಮುಖ್ಯವಾಗಿ ಯಾವುದರಿಂದ ಅದು ಉತ್ತೇಜನಗೊಳ್ಳುತ್ತೆ ಅಂತ ಹೇಳಿದ್ರೆ, ಪೋಷಕರು ಯಾವ ರೀತಿ ಮಕ್ಕಳನ್ನ ಮಾತಾಡಿಸ್ತಾರೆ ಅನ್ನೋದ್ರ ಮೇಲೆ ಆ ನ್ಯೂರಾನ್ಸ್ಗಳ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಸೊ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಕಡಿಮೆ ಮಾತಾಡಿದ್ರೆ ಅಥವಾ ಮಕ್ಕಳ ಜೊತೆ ಪೋಷಕರು ಮಾತೇ ಆಡದಿದ್ದರೆ ಬಹುಶಃ ಮಕ್ಕಳು ಡಿಪ್ರೆಷನ್ಗೆ ಹೋಗೋದಕ್ಕೆ ಅಥವಾ ಅವರಲ್ಲಿ ನ್ಯೂರಾನ್ಸ್ಗಳ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ಕಾರಣ ಪೋಷಕರು ಮಾತಾಡದೇ ಇರೋದು. ಹಾಗೆ ಮಕ್ಕಳು ಸಕ್ಸಸ್ ಆದರೆ, ಮಕ್ಕಳು ತುಂಬ ಬುದ್ಧಿವಂತರಾದರೆ ಪೋಷಕರು ಮಾತನಾಡಿರುವುದೇ ಕಾರಣ ಅಂತ ಸಾಬೀತಾಗಿದೆ, ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಮಕ್ಕಳು ಮತ್ತು ಪೋಷಕರು ಹೇಗೆ ಮನೆಯಲ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ ಅನ್ನೋದು ಮಕ್ಕಳ ಸಂಪೂರ್ಣ ಯಶಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಮನೆಯಲ್ಲೂ ಸಹ ಮಕ್ಕಳ ಜೊತೆ ಮಾತನಾಡುವಂಥ ಅಭ್ಯಾಸ ಸೃಷ್ಟಿಯಾಗಬೇಕು. ಮಾತಾಡಬೇಕು ಅಂದ ತಕ್ಷಣವೇ ಏನೇನೋ ಮಾತಾಡ್ಬಿಡೋದಲ್ಲ, ಅದಕ್ಕೂ ಸಾಕಷ್ಟು ಇದೆ, ರೀತಿನೀತಿಗಳಿದೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಕ್ಕಳ ಗ್ರೋತ್ ಅಥವಾ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಮಕ್ಕಳ ವಿಷಯ ಬಂದಾಗ ಒಂದು ಸೆಲ್ಫ್ ಇಮೇಜ್, ಸೆಲ್ಫ್ ಐಡೆಂಟಿಟಿ ಅನ್ನೋದು ಕ್ರಿಯೇಟ್ ಆಗಬೇಕು. ಅದನ್ನು ಜನರೇಟ್ ಮಾಡಬೇಕಾದ್ದು ಪೋಷಕರ ಕರ್ತವ್ಯ ಅನ್ನೋದು. ಈ ಸೆಲ್ಫ್ ಇಮೇಜ್ ಅಥವಾ ಸೆಲ್ಫ್ ಐಡೆಂಟಿಟಿಯ ಬೆಳವಣಿಗೆಯಲ್ಲಿ ಅಥವಾ ವೃದ್ಧಿಯಲ್ಲಿ ಪೋಷಕರ ಸಂವಹನದ ಪಾತ್ರ ಎಷ್ಟಿರುತ್ತೆ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅವರ ಆ ವ್ಯಕ್ತಿಯ ಬೆಳವಣಿಗೆ ಆಗಬೇಕು ಅಂದರೆ ಮೊದಲಿಗೆ ಆ ವ್ಯಕ್ತಿ ಅವ್ರ ಬಗ್ಗೆ ಅವನ ಬಗ್ಗೆನೇ ಏನು ಅನ್ಕೋತಾನೆ ಅನ್ನೋದು ಭಾಳ ಮುಖ್ಯ. ಅದೇನೇ ಸೆಲ್ಫ್ ಇಮೇಜ್. ಸೊ ಯಾವ ವ್ಯಕ್ತಿಗೆ ಸೆಲ್ಫ್ ಇಮೇಜ್ ಇರಲ್ವೋ, ಅಂದರೆ ಅವ್ರ ಬಗ್ಗೆನೇ ಅವ್ರಿಗೆ ಏನೋ ಒಳ್ಳೆ ಅಭಿಪ್ರಾಯ ಇಲ್ಲದಿದ್ದರೆ ಆ ವ್ಯಕ್ತಿ ಲಿಟ್ರಲಿ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಯಾರಿಗೆ ಸೆಲ್ಫ್ ಇಮೇಜ್ ಜಾಸ್ತಿ ಇದೆಯೋ ಅವರು ಕಾನ್ಫಿಡೆಂಟ್ ಪರ್ಸನ್ ಆಗಿರ್ತಾರೆ, ಮೋಟಿವೇಟೆಡ್ ಪರ್ಸನ್ ಆಗಿರ್ತಾರೆ, ಅವರು ಯಾವುದೇ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡುವ ಸಾಮರ್ಥ್ಯವುಳ್ಳ ವ್ಯಕ್ತಿ ಆಗಿರ್ತಾರೆ. ಸೊ ಈ ಎಲ್ಲ ಅಂಶಗಳು ಆ ವ್ಯಕ್ತಿಗೆ ಬರಬೇಕು ಅಂದರೆ ಪೋಷಕರು ಆ ಮಗುವಿನ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ ಆಗುತ್ತೆ ನೋಡಿ, ಒಂದು ಮಗು ಈ ಭೂಮಿಗೆ ಬಂದಾಗ, ಅಂದರೆ ಜನನ ಆದಾಗ, ಸುಮಾರು 10-12 ವರ್ಷ ವಯಸ್ಸು ತುಂಬುವವರೆಗೂ ಸಹ ಆ ಮಗು ತನ್ನ ಐಡೆಂಟಿಟಿಯನ್ನು ಪೋಷಕರ ಜೊತೆ ಜೊತೆಗೆ
ಮಾಡ್ಕೊಳ್ತಾ ಇರ್ತೀವಿ. ಈಗ ಉದಾಹರಣೆಗೆ ನಾನು ಚಿಕ್ಕ ಮಗು ಆಗಿದ್ದು ನನ್ನನ್ನು ಯಾರು ನೀನು ಯಾರು ಅಂತ ಕೇಳಿದ್ರೆ ನಾನು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಹೇಳ್ತೀವಿ. ಅಂದರೆ ನಾನು ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ನನ್ನ ತಂದೆ ತಾಯಿಯನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಅಂದರೆ ನನ್ನ ತಂದೆ ತಾಯಿಯ ವ್ಯಕ್ತಿತ್ವ, ನನ್ನ ತಂದೆ ತಾಯಿಯ ಮಾರ್ಗದರ್ಶನ ನನ್ನ ಮೇಲೆ ಪ್ರಭಾವ ಬೀರ್ತಿದೆ ಅಂತಾಯ್ತು. ಹಾಗಿದ್ರೆ ನನ್ನನ್ನು ಈ ಭೂಮಿಗೆ ತಂದಂಥ ನನ್ನ ತಂದೆ ತಾಯಿಗಳು ನನ್ನ ಮೇಲೆ ಅಥವಾ ನನ್ನ ಭವಿಷ್ಯದ ಕುರಿತು ಅಥವಾ ನನ್ನ ಪ್ರಸ್ತುತ ಸ್ಥಿತಿಯ ಕುರಿತು ಏನು ಮಾತಾಡ್ತಾರೆ ಅನ್ನೋದು ನನಗೆ ಬ್ರಹ್ಮಲಿಖಿತ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಬ್ರಹ್ಮಲಿಖಿತ ಅಂದರೆ ಅದೇ ನಿಮ್ಮ ಜನರಲ್ಲಿ ಹೇಳೋದಾದರೆ ಅಳಿಸ್ಲಿಕ್ಕೆ ಆಗದೆ ಇರೋ ಅಂತ ಮಾತು. ಸೊ ನಾವು ಈಗ ಆಲ್ರೆಡಿ ಹಲವಾರು ಸಾರಿ ಇದನ್ನು ಚರ್ಚೆ ಮಾಡಿದ್ದೀವಿ. ಮಕ್ಕಳು 12 ವರ್ಷದ ವಯಸ್ಸಿನ ಮಕ್ಕಳು ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಇರ್ತಾರೆ, ಅವರು ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿರ್ತಾರೆ. ಪೋಷಕರು ಇನ್ನೊಂದು ಹ್ಯಾಂಡಲ್ಲಿ ಕಾನ್ಷಿಯಸ್ ಲೆವೆಲಲ್ಲಿ ಇರ್ತಾರೆ. ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತಿರುತ್ತೆ. ಇವರು ಯಾವುದನ್ನು ಅರಿಯದ ಮುಗ್ಧ ಜೀವಿಗಳಾಗಿರ್ತಾರೆ. ಈಗ ಒಬ್ಬ ತಂದೆ ಅಥವಾ ತಾಯಿ ಮಗುವನ್ನ ಕುರಿತು ಕಟು ಮಾತುಗಳನ್ನು ಆಡಿದ್ರೆ, ಟೀಕೆ ಮಾಡಿದ್ರೆ, ಮನಸ್ಸನ್ನು ನೋಯಿಸಿದ್ರೆ ಅದು ಡೈರೆಕ್ಟ್ ಆಗಿ ಆ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಮಾತಾಡ್ತಿರೋರು ಯಾರು? ಸ್ವತಃ ತಂದೆ ತಾಯಿಗಳು. ಸೊ ಇದರಿಂದ ಏನಾಗುತ್ತೆ, ಆ ಮಗು ಸೆಲ್ಫ್ ಇಮೇಜನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಒಬ್ಬ ಮಗುವಿಗೆ ಸೆಲ್ಫ್ ಇಮೇಜ್ ಇಂಪ್ರೂವ್ ಆಗಬೇಕು ಅಂದರೆ, ಬೂಸ್ಟ್ ಆಗಬೇಕು ಅಂದರೆ, ಬೇಸಿಕಲಿ ಇದು ಪೋಷಕರ ಜವಾಬ್ದಾರಿ. ಮಗುವಿನ ಜೊತೆ ಉತ್ತಮವಾದ ಸಂವಹನ ಇರೋ ಅಥವಾ ಉತ್ತಮವಾದ ಸಕಾರಾತ್ಮಕವಾದ ರೀತಿಯಲ್ಲಿ ಸಂವಹನ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಸೆಲ್ಫ್ ಇಮೇಜ್ ಡೆವಲಪ್ ಆಗದಿದ್ದರೆ ಖಂಡಿತ ಯಾವ ವ್ಯಕ್ತಿನೂ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸೆಲ್ಫ್ ಇಮೇಜ್ ಡೆವಲಪ್ ಆಗೋದು ಹೇಗೆ? ಹಲವಾರು ಅಂಶಗಳಿದೆ, ಅದರಲ್ಲಿ ಅತೀ ಪ್ರಮುಖವಾದ ಅಂಶ ಪೋಷಕರೊಡನೆ ಮಗುವಿನ ಸಂವಹನ. ಸೊ ಆ ದೃಷ್ಟಿಯಿಂದ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದರಲ್ಲಿ ನಾನು ಇನ್ನೂ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತೊಂದು ರಿಸರ್ಚ್ ಆಗಿದೆ ಇದೇ ವಿಷಯದ ಮೇಲೆ. ಒಂದು ಅಧ್ಯಯನ ಮಾಡಿ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 3 ವರ್ಷದ ವಯಸ್ಸಿನ ಮಕ್ಕಳನ್ನ ತೆಗೆದುಕೊಂಡು ಒಂದು ಅಧ್ಯಯನ ಮಾಡ್ತಾರೆ. ಫಸ್ಟ್ ಹಂತದಲ್ಲಿ ಏನು ಮಾಡ್ತಾರೆ, ಆ 3 ವರ್ಷದ ಮಕ್ಕಳಿಗೆ ಎಷ್ಟು ಲೆವೆಲಲ್ಲಿ ಕ್ರಿಯೇಟಿವಿಟಿ ಇದೆ, ಅವರು ಎಷ್ಟು ಪರ್ಸೆಂಟ್ ಕ್ರಿಯಾತ್ಮಕವಾಗಿದ್ದಾರೆ ಅಂತ. ಅವರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆದಮೇಲೆ ಮಕ್ಕಳು 95%ಗಿಂತ ಹೆಚ್ಚು ಕ್ರಿಯಾಶೀಲರಾಗಿರೋದು ಕಂಡು ಬಂದಿದೆ 3 ವರ್ಷದ ಮಕ್ಕಳು. ಆಮೇಲೆ 13 ವರ್ಷದ ಒಂದು ಮೊದಲು ಮುಗಿದ್ಮೇಲೆ ಎರಡನೇ ಹಂತದಲ್ಲಿ 13 ವರ್ಷದ ವಯಸ್ಸಿನ ಮಕ್ಕಳನ್ನ ಕರ್ಕೊಂಬಂದು ಸೇಮ್ ಪ್ರಕ್ರಿಯೆಯಲ್ಲಿ ಅವರನ್ನು ಕೂಡ ಮಾಡ್ತಾರೆ. ಆಗ ಅವ್ರಿಗೆ ಸೈಂಟಿಸ್ಟ್ಗಳಿಗೆ ಗೊತ್ತಾಗುತ್ತೆ, 95%ಗಿಂತ ಜಾಸ್ತಿ ಇದ್ದ ಇದು ಕ್ರಿಯೇಟಿವಿಟಿ ಲೆವೆಲ್ 13 ವಯಸ್ಸು ಬಂದಾಗ ಶೇಕಡ 30%ಕ್ಕಿಂತ ಕಡಿಮೆ ಇರುತ್ತೆ ಕ್ರಿಯೇಟಿವಿಟಿ ಲೆವೆಲ್. ಮತ್ತೊಂದು 3ನೇ ಹಂತ ಮತ್ತು ಕೊನೆಯ ಹಂತದಲ್ಲಿ 21 ವಯಸ್ಸಿನ ಮಕ್ಕಳನ್ನ ಕರ್ಕೊಂಬಂದು ಸೇಮ್ ಪ್ರೊಸೆಸ್ಗೆ ಒಳಪಡಿಸ್ತಾರೆ. ಆಗ ಟು ದ ಶಾಕ್ ಏನು ಶಾಕಿಂಗ್ ಆಗೋ ವಿಷಯ ಏನಂದರೆ, ಕ್ರಿಯೇಟಿವಿಟಿ ಲೆವೆಲ್ಲು 2%ಗಿಂತ ಕಡಿಮೆ ಇರುತ್ತೆ. ಅಂದರೆ ಈ 3 ವಯಸ್ಸಿನಿಂದ 21 ವರ್ಷ ವಯಸ್ಸಿಗೆ ಬರಬೇಕಾದ್ರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಯಾಕೆ ಕಡಿಮೆ ಆಗ್ತಿದೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನೋಡಿ, ಕ್ರಿಯೇಟಿವಿಟಿ ಇರುವಂಥ ಮಕ್ಕಳು ಏನು ಬೇಕಾದ್ರೂ ಅಂದರೆ ಹುಟ್ಟಿದ ತಕ್ಷಣ ಬರ್ತಾರಲ್ಲ, 3 ವರ್ಷ 4 ವರ್ಷದ ಮಕ್ಕಳು, ಹಸುಗೂಸುಗಳು, ಅವರು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಟ್ಯಾಲೆಂಟನ್ನು ಎಲ್ಲ ಜ್ಞಾನವನ್ನು ಇಟ್ಕೊಂಡು ಈ ಭೂಮಿಗೆ ಬಂದಿರ್ತಾರೆ. ಹಾಗಿದ್ರೆ ಹಾಳಾಗ್ತಿರೋದು ಎಲ್ಲಿ ಅನ್ನೋದನ್ನು ವಿಜ್ಞಾನಿಗಳು ಪರೀಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸುಮಾರು 21 ವಯಸ್ಸು ಬರೋವರೆಗೆ ಅವರ ಪೋಷಕರಿಂದ ಎಸ್ಪೆಷಲಿ ಪೋಷಕರಿಂದ ಆ ಮಕ್ಕಳು 150,000 ಸಲ ನೋ ಅನ್ನೋ ವರ್ಡನ್ನು ಕೇಳಿರ್ತಾರೆ. ನೋ ಅಂದರೆ ಈ ಥರ, ಅಮ್ಮ ಮಗು ಕೇಳಿರ್ಬೋದು, ಅಮ್ಮ ನನಗೆ ಚಾಕ್ಲೇಟ್ ಬೇಕು ತಿನ್ನಬೇಡ, ಅಮ್ಮ ನಾನು ಸೈಕಲ್ ಹೊಡಿಬೇಕು ಸೈಕಲ್ ಹೊಡಿಬಾರ್ದು, ಹೊರಗಡೆ ಹೋಗಿ ಆಟಾಡಬೇಕು ಆಟಾಡಬಾರ್ದು, ನನಗೆ ಈ ಬಟ್ಟೆ ಬೇಕು ಈಗ ಬೇಡ, ನಾನು ಪಟಾಕಿ ಹೊಡಿಬೇಕು ಈಗ ಬೇಡ, ತಣ್ಣೀರು ಕುಡಿಬೇಕು ಈಗ. ಅದು ಸರಿ ಇರ್ಬೋದು ತಪ್ಪಿರ್ಬೋದು, ಬಟ್ ನಾವೇನು ಪೋಷಕರು ಏನು ಮಾಡ್ತಾರೆ, ಮಕ್ಕಳ ಮೇಲಿನ ಅತಿಯಾದ ಕಾಳಜಿಯಿಂದ ಮಕ್ಕಳನ್ನು ರಿಸ್ಟ್ರಿಕ್ಟ್ ಮಾಡ್ತಾರೆ. ಅದೇನಾಗುತ್ತೆ, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯುಳ್ಳ ಮಕ್ಕಳು ಬರ್ತಾ ಬರ್ತಾ ಲಿಮಿಟೆಡ್ ಆಗ್ತಾರೆ, ಬರ್ತಾ ಬರ್ತಾ ಲಿಮಿಟೆಡ್ ಆಗ್ತಾರೆ. ಅವರು ಥಿಂಕ್ ಮಾಡುವ ಅವರ ಜೀವನ ಶೈಲಿ ಯಾವುದೋ ಒಂದು ವೇಗೆ ಫಿಕ್ಸ್ ಮಾಡ್ಕೊಂಬಿಡ್ತಾರೆ. ಇದರಿಂದ ಏನಾಗ್ತಿದೆ, ಕ್ರಿಯೇಟಿವಿಟಿ ಸಂಪೂರ್ಣವಾಗಿ ನಾಶ ಆಗ್ತಿದೆ. ಸೊ ಕ್ರಿಯೇಟಿವಿಟಿನೇ ಇಲ್ಲದಿರೋ ಯುವ ಜನತೆಯಿಂದ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಇವತ್ತು ನಾವು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಾವು ನೋಡ್ತಿದ್ವಿ, ಎಲ್ಲ ಕಡೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದ್ದೇ ಇದೆ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್
ಯಾಕಿದೆ ಅಂತ ನಾವು ವಿಚಾರಿಸಿದ್ರೆ ಎಚ್ ಆರ್ ಡಿ ಕೂಡ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಸರ್ವೆಯಲ್ಲಿ ಹೇಳುತ್ತೆ ನಮ್ಮ ದೇಶದ ಸುಮಾರು 75%ಗಿಂತಲೂ ಹೆಚ್ಚಿನ ಯುವಜನತೆ ಸ್ಕಿಲ್ಫುಲ್ ಆಗಿಲ್ಲ ಅಂತ ಅವರಲ್ಲಿ ಕೆಲಸ ಮಾಡುವ ಕೌಶಲ್ಯ ಇಲ್ಲ ಅಂತ ಹೇಳ್ತಾರೆ ಯಾಕಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಕ್ರಿಯೇಟಿವಿಟಿ ಇಲ್ಲ ಯಾರೂ ಅವರಿಗೆ ತುಂಬಿಸಿಲ್ಲ ಹೇಳಿಕೊಟ್ಟಿಲ್ಲ ಚಿಕ್ಕ ವಯಸ್ಸಿನಿಂದ ಹೀಗೆ ಮಾಡಬೇಕು ಹೀಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿಲ್ಲ ಬಟ್ ಪೋಷಕರು ಏನು ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದ ನೋ ಅಂದರೆ ಏನು ಮಾಡಬಾರ್ದು ಅನ್ನೋದನ್ನ ಸಾಕಷ್ಟು ಹೇಳ್ಕೊಡ್ತಿದ್ದಾರೆ ಹೊರತಾಗಿ ಏನು ಮಾಡಬೇಕು ಅನ್ನೋದನ್ನ ಯಾರು ಇದುವರೆಗೆ ಹೇಳ್ಕೊಡ್ತಿಲ್ಲ ಇದರಿಂದ ಏನಾಗ್ತಿದೆ ಮಕ್ಕಳು ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊತಿದ್ದಾರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಪೇರೆಂಟ್ಸ್ ಅಂಡ್ ದಿ ವಾರ್ಡ್ ಮಗು ಮತ್ತು ಪೋಷಕರ ನಡುವೆ ಇರುವ ಸಂವಹನದಿಂದ ಮಾತ್ರನೇ ಮಕ್ಕಳ ಕ್ರಿಯೇಟಿವಿಟಿ ಹಾಳಾಗ್ತಿದೆ ಅಂತ ರಿಸರ್ಚ್ ರಿಪೋರ್ಟ್ ಹೇಳ್ತಿದೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ಮಕ್ಕಳಿಗೆ ಪಾಸಿಟಿವ್ ಆಗಿ ಮಾತಾಡುವ ಮಕ್ಕಳೊಂದಿಗೆ ಪಾಸಿಟಿವ್ ಆಗಿ ಮಾತಾಡುವ ಪರಿಪಾಠ ಒಂದು ಅಭ್ಯಾಸ ಪೋಷಕರಲ್ಲಿ ಬೆಳೆಯಬೇಕಾಗಿದೆ ಸರ್ ಈಗ ಸೆಲ್ಫ್ ಇಮೇಜ್ ಬಗ್ಗೆ ಮಾತಾಡಿದ್ರಿ ಈಗ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ನೋಡಿ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನಮಗೆ ಅಂತ ಹೇಳಿದ್ರೆ ನಮ್ಮ ಸೆಲ್ಫ್ ಇಮೇಜ್ ಚೆನ್ನಾಗಿದ್ದಾಗ ಈಗ ನಾನು ಏನನ್ನು ಬೇಕಾದರೂ ಮಾಡಬಲ್ಲೆ ಅನ್ನುವ ಧೈರ್ಯ ನನ್ನಲ್ಲಿದ್ದಾಗ ಆಟೋಮೆಟಿಕಲಿ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ ಸೊ ಸೆಲ್ಫ್ ಇಮೇಜ್ ಬೆಳೀಲಿಕ್ಕೆ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿದ್ದೀವಿ ಕಮ್ಯುನಿಕೇಷನ್ ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಸಪೋಸ್ ಮನೆಯಲ್ಲಿ ಪೋಷಕರ ಸಹಕಾರದ ನಡುವೆಯೂ ಮಗುವಿಗೆ ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ರೀಸನ್ಸಿಂದ ಇರ್ಬೋದು ಉದಾಹರಣೆಗೆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದೇ ಇರ್ಬೋದು ಅಥವಾ ಯಾವುದೋ ಪಾಠ ಮಾಡ್ತಿರೋಂಥ ಟೀಚರ್ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಪಾಠ ಅರ್ಥ ಆಗದೆ ಇರ್ಬೋದು ಅಥವಾ ಅವರ ಕಲಿಯುವ ವಿಧಾನದಲ್ಲಿ ಬದಲಾವಣೆ ಇರ್ಬೋದು ಸೊ ಈ ಥರದ್ದು ಯಾವುದಾದ್ರೂ ಸಮಸ್ಯೆ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ಅವರಿಗೆ ನಾವು ಗೈಡ್ಲೈನ್ಸನ್ನು ಕೊಡಬೇಕಾಗುತ್ತೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಈ ಮೋಟಿವೇಶನ್ ಬರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಬೇಸಿಕಲಿ ಒಳ್ಳೆಯ ಅಭಿಪ್ರಾಯ ಇರಬೇಕು ತನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು ನಾನು ಏನನ್ನ ಬೇಕಾದ್ರೂ ಮಾಡಬಲ್ಲೆ ನಾನು ಏನನ್ನ ಬೇಕಾದ್ರೂ ಸಾಧಿಸಬಲ್ಲೆ ನನ್ನ ಕೈಲಿ ಎಲ್ಲ ಕೆಲಸವೂ ಸಾಧ್ಯ ಇದೆ ಅನ್ನುವ ಸೆಲ್ಫ್ ಇಮೇಜ್ನ ಆ ಮಗು ಬೆಳೆಸ್ಕೊಳ್ಳೋ ಥರ ಮಾಡುವ ಕರ್ತವ್ಯ ಜವಾಬ್ದಾರಿ ಪೋಷಕರ ಮೇಲೆ ಇರುತ್ತೆ ಅಟ್ಲೀಸ್ಟ್ ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳಿಸೋದಕ್ಕೆ ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ಅಟ್ಲೀಸ್ಟ್ ಮೋಟಿವೇಶನ್ ಆದರೂ ಮಾಡಬಹುದು ಪೋಷಕರು ಅನ್ನುವಂತಹ ಮಾತು ಸರ್ ಈಗ ನಕಾರಾತ್ಮಕ ಸಂವಹನದ ಬಗ್ಗೆ ಮಾತಾಡ್ತಾ ಇದ್ವಿ ನಕಾರಾತ್ಮಕ ಸಂವಹನದ ಬಳಕೆ ಯಾವ ರೀತಿ ಇರುತ್ತೆ ಅಭ್ಯಾಸ ಹೇಗಿರುತ್ತೆ ನೋಡಿ ನಕಾರಾತ್ಮಕ ಇವತ್ತಿನ ಪೋಷಕರು ಹೆಚ್ಚಾಗಿ ನಕಾರಾತ್ಮಕ ಸಂವಹನನೇ ಮಾಡ್ತಿರೋದು ಈಗ ನಾನು ನಿಮ್ಗಾಗಲೇ ಉದಾಹರಣೆ ಹೇಳಿದೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಒಂದಾದರೆ ನಿನ್ನ ಕೈಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಹುಟ್ಟಿರೋದು ವೇಸ್ಟು ನೀನು ಯಾಕೆ ಹುಟ್ಟಿದೆ ಅಥವಾ ನಿನ್ನಿಂದ ನಮಗೇನೂ ಉಪಯೋಗ ಇಲ್ಲ ನೀನು ಹುಟ್ಟಿದ್ದಕ್ಕೆ ನಮಗೆ ಕೆಟ್ಟ ಹೆಸರು ಬರ್ತಿದ್ದೆ ಸೊ ಈ ಥರದ ನೆಗೆಟಿವ್ ಕಮ್ಯುನಿಕೇಷನ್ನ ಮಕ್ಕಳ ಜೊತೆ ಪೋಷಕರು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಅದು ಎಫೆಕ್ಟ್ ಆಗೋದೇ ಅವ್ರ ಸೆಲ್ಫ್ ಇಮೇಜ್ ಮೇಲೆ ಸೆಲ್ಫ್ ಇಮೇಜ್ ಅದು ಹಾಳಾಗ್ಬಿಡುತ್ತೆ ಸೆಲ್ಫ್ ಇಮೇಜ್ ನಾನಾಗಲೇ ಹೇಳಿದೆ ಸೆಲ್ಫ್ ಇಮೇಜ್ ಕಳ್ಕೊಂಡ ವ್ಯಕ್ತಿ ಇನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೆಲ್ಫ್ ಇಮೇಜು ಒಂಥರ ಫೌಂಡೇಶನ್ ಇದ್ದಂಗೆ ಬೇಸ್ಮೆಂಟ್ ಇದ್ದಂಗೆ ಸೊ ಹಾಗಿದ್ರೆ ಏನು ಮಾಡಬೇಕು ನೆಗೆಟಿವ್ ಕಮ್ಯುನಿಕೇಷನ್ ಬದಲಾಗಿ ಪಾಸಿಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಪೋಷಕರು ಬೆಳೆಸ್ಕೋಬೇಕು ಒಂದು ಪೋಷಕರು ಗಮನಿಸಬೇಕಾಗಿರೋದಿಷ್ಟೇ ನಿಮ್ಮ ಹತ್ರ ಪೋಷಕರ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಮಕ್ಕಳ ಹತ್ರ ಎನರ್ಜಿ ಇರುತ್ತೆ ಎಂಥೂಸಿಯಾಸಮ್ ಇರುತ್ತೆ ಸೊ ಯಾವ ಪೋಷಕರು ಮಕ್ಕಳ ಎನರ್ಜಿ ಮತ್ತು ಎಂಥೂಸಿಯಾಸಮನ್ನು ಎಕ್ಸ್ಪೀರಿಯನ್ಸಿಂದ ರಿಪ್ಲೇಸ್ ಮಾಡೋಕ್ಕೆ ನೋಡ್ತಾರೋ ಅದು ರಾಂಗ್ ಅದು ಪ್ರೊಸೆಸ್ಸು ಸೊ ದೇವರು ಆ ಮಕ್ಕಳಿಗೆ ಎನರ್ಜಿ ಮತ್ತು ಎಂಥೂಸಿಯಾಸಮನ್ನು ಕೊಟ್ಟಿರೋದೆ ಅವರ ಸ್ವಂತ ಅನುಭವದಿಂದ ಜೀವನದ ಪಾಠವನ್ನು ಕಲೀಲಿಕ್ಕೆ ಸಪೋಸ್ ಕೆಲಸ ದಾರಿಯಲ್ಲಿ ನಡಿಬೇಕಾದ್ರೆ ನಾವು ಬೀಳ್ಬೋದು ಆದರೆ ನಾನು ಯಾರೋ ಬಿದ್ದಿದ್ದನ್ನು ಕೇಳಿ ಮಾಡೋದಕ್ಕಿಂತ ಸೊ ಅವರಿಗೆ ಅವ್ರದ್ದೇ ಆದಂಥ ಅನುಭವ ಆದಾಗ ಮಕ್ಕಳು ಇನ್ನೂ ಕಲಿಯೋದಕ್ಕೆ ಅವಕಾಶ ಇರುತ್ತೆ ಬಟ್ ಪೋಷಕರು ಏನು ಮಾಡ್ತಿದ್ದಾರೆ ಇವತ್ತು ಮಕ್ಕಳಿಗೇನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮ ಅನುಭವವನ್ನು ಮಕ್ಕಳ ಮೇಲೆ ಹೇರೋ ಪ್ರಭಾವ ಮಾಡ್ತಿದ್ದಾರೆ ಅನುಭವ ಅಂದರೆ ಏನು ಉದಾಹರಣೆ ಸೈಕಲ್ ಕೇಳ್ಬೋದು ಮಗು ಸೈಕಲ್ ರೋಡಿಗೆ ತೊಗೊಂಡೋಗ್ಬೇಡ ವೆಹಿಕಲ್ಸ್ ಓಡಾಡ್ತಿರುತ್ತೆ ಇದರಿಂದ ಏನಾಗ್ತಿದೆ ನೋಡಿ ಈಗ ಯಾರಿಗೋ ಆಗಿರುತ್ತೆ 100ರಲ್ಲಿ ಯಾರಿಗೋ ಒಬ್ಬರಿಗೆ ಏನೋ ತೊಂದರೆ ಆಗಿರುತ್ತೆ ಆದರೆ ಇದು ಇನ್ನು 98 ಜನಗಳ ಅಭಿಪ್ರಾಯ ಅಲ್ಲ ಅಲ್ಲ 98 ಜನಗಳಿಗೆ ಆಗಿರ್ತಕ್ಕಂಥ ಅನುಭವ ಅಲ್ಲ ಆದರೂ ಸಹ ಅದನ್ನು ಜನರಲೈಸ್ ಮಾಡಿ ಮಕ್ಕಳ ಮೇಲೆ ಒತ್ತಡ ಇರುವಂಥ ಪ್ರಯತ್ನ ಮಾಡಿರ್ತಾರೆ ಶಾಲೆಯಲ್ಲಿ ಯಾರೋ ಒಂದಿಬ್ಬರು ಸ್ನೇಹಿತರಿಂದಾಗಿ ಮಕ್ಕಳು ಕಡಿಮೆ ಪರ್ಸೆಂಟೇಜ್ ಬಂದಿರ್ಬೋದು ಆದರೆ ಉಳಿದ ಎಲ್ಲ 98 ಮಕ್ಕಳಿಗೂ ಅದೇ ಕಾರಣದಿಂದ ಅಂಕಗಳು ಕಡಿಮೆ ಬಂದಿರ್ತವೆ
ಬಂದಿರಲ್ಲ, ಆದ್ರೆ ಫ್ರೆಂಡ್ಸ್ ಗಳಿಂದಾನೇ ಮಾರ್ಕ್ಸ್ ಕಡಿಮೆ ಬರ್ತಿದೆ ಅಂತ ಹೇಳುವ ಪರಿಪಾಠವನ್ನ ತಪ್ಪಿಸಬೇಕು. ಒಂದು ಕರೆ ಇದೆ ಸರ್. ಹಲೋ ಹಲೋ, ಹಾಂ ನಮಸ್ತೆ ಮಾ. ಹಾಂ ಮೇಡಮ್ ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ಎಲ್ಲಿಂದ ಮಾತಾಡ್ತಾ ಇರೋದು ರೂಪಾ ಅವರೇ? ಮೇಡಮ್ ನೆಹರು ನಗರದಿಂದ. ಹಾಂ ರವಿಕುಮಾರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ರೂಪಾ ಅವರೇ. ಹಾಂ ಮ್ಯಾಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಮಕ್ಕಳಲ್ಲಿ ಯಾವ ರೀತಿ ಸಂವಹನವನ್ನ ಯಾವ ರೀತಿ ಮಾಡಬೇಕು ಸರ್? ನಮ್ಮ ಎಂಟೈರ್ ಕಾರ್ಯಕ್ರಮನೇ ಈಗ ಅದ್ರ ಬೇಸಸ್ ಮೇಲಿದೆ. ಸೊ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋದನ್ನ ನಾವೀಗ ಭಾಳ ಡೀಟೇಲ್ ಆಗಿ ಇನ್ನೂ ಉಳಿದಿರೋ ಎಲ್ಲ ಸಮಯದಲ್ಲೂ ಅದನ್ನೇ ಮಾಡ್ತಿದ್ದೀವಿ. ಬಟ್ ನೀವು ಪ್ರಶ್ನೆ ಕೇಳಬೇಕಾಗಿ, ಮಕ್ಕಳನ್ನು ಮೋಟಿವೇಟ್ ಮಾಡುವಂಥ, ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಉದುಗಿರುವ ಪ್ರತಿಭೆಯನ್ನು ಹೊರತೆಗೆಯುವಂಥ, ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕಮ್ಯುನಿಕೇಷನ್ ಪೇರೆಂಟ್ಸ್ಗಳು ಮತ್ತು ಮಕ್ಕಳ ನಡುವೆ ಇರಬೇಕು. ಅವರನ್ನು ಮೋಟಿವೇಟ್ ಮಾಡಿ. ಮಕ್ಕಳಿಗೆ ಗ್ರಹಿಸುವಂತಹ ಶಕ್ತಿ ಎಷ್ಟನೇ ವಯಸ್ಸಿಂದ ಬರುತ್ತೆ ಸರ್? ಮಗು ತಾಯಿಯ ಗರ್ಭದಲ್ಲಿರುವ ಮೂರನೇ ತಿಂಗಳಿಂದ ಗ್ರಹಕ್ಕೆ ಶಕ್ತಿ ಬರುತ್ತೆ, ಆದರೆ ಅದೆಲ್ಲ ನೆನಪಿರಲ್ಲ. ಸೊ ನೆನಪು ಯಾಕಿರಲ್ಲ ಅಂತ ಹೇಳಿದ್ರೆ, ಈ ಫಿಸಿಕಲ್ ಬಾಡಿಯ ಸುತ್ತ ಎಥ್ರಿಕ್ ಬಾಡಿ ಇರುತ್ತೆ, ಎಥ್ರಿಕ್ ಬಾಡಿ ಡೆವಲಪ್ ಆಗೋಕ್ಕೆ 2 ವರ್ಷ ಬೇಕು. ಸೊ ಆದ್ದರಿಂದನೇ ಎಲ್ಲ ಮಕ್ಕಳಿಗೂ 2 ವರ್ಷದ ನಂತರ ನಡೆದಿರುವ ಘಟನೆ ಚೆನ್ನಾಗಿ ನೆನಪಿರುತ್ತೆ ಹೊರತಾಗಿ 2 ವರ್ಷದ ಒಳಗೆ ನಡೆದಿರ್ತಕ್ಕಂಥ ಘಟನೆಗಳು ನೆನಪಿರಲ್ಲ. ಸೊ ಗ್ರಹಿಕೆ ಅನ್ನೋದು 3 ತಿಂಗಳು ತಾಯಿ ಗರ್ಭದಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ ಹೊರತಾಗಿ ಅವರು ನೆನಪಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು 2 ವರ್ಷದ ನಂತರ. ಸರಿ, ಮಕ್ಕಳಿಗೆ ಮಾತುಗಾರಿಕೆಯನ್ನು ಹೇಗೆ ಕಲಿಸೋದು? ಮಾತುಗಾರಿಕೆ ಸಹಜ, ಅದು ತಂದೆ ತಾಯಿ ಮತ್ತು ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಯಾರು ಹೇಗೆ ಮಾತಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಮಗು ಕಲಿಯುತ್ತೆ. ನೋಡಿ, ಒಂದು ಹುಟ್ಟಿದ ಮಗುವಿನಿಂದ 12 ವರ್ಷದ ವಯಸ್ಸಿನ ಮಕ್ಕಳು ಹೆಚ್ಚಾಗಿ ಕಲಿಯೋದು ಡೂಪ್ಲಿಕೇಶನ್, ಇಮಿಟೇಷನಿಂದ, ಅನುಕರಣೆಯಿಂದ. ಯಾರು ಸುತ್ತಮುತ್ತ ಪರಿಸರದಲ್ಲಿ ಯಾರು ಏನು ಮಾಡ್ತಿದ್ದಾರೋ ಅದನ್ನು ನೋಡಿ ಅವರು ಅನುಕರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಭಾಷೆಯನ್ನು ಕಲಿಯೋದು ಕೂಡ ಹಾಗೆ. ನೀವು ಗಮನಿಸಿ, ಮಗುವನ್ನು ನೀವು ಕನ್ನಡ ಮಾತಾಡೋರ ಮನೆಗೆ ಬಿಟ್ಟರೆ ಕನ್ನಡ ಕಲಿಯುತ್ತೆ, ತಮಿಳು ಮಾತಾಡೋರ ಮನೆಗೆ ಬಿಟ್ಟರೆ ತಮಿಳ್ ಕಲಿಯುತ್ತೆ, ಇಂಗ್ಲೀಷ್ ಮಾತಾಡೋರ ಮನೇಲಿ ಬಿಟ್ಟರೆ ಇಂಗ್ಲೀಷ್ ಕಲಿಯುತ್ತೆ. ಸೊ ಆದ್ದರಿಂದ ಭಾಷೆ ಅನ್ನೋದು ಭಾಳ ಸಹಜ ಪ್ರಕ್ರಿಯೆ. ಸರಿ, ಮಕ್ಕಳಿಗೆ ಯಾವ ವಿಚಾರವನ್ನ ಹೇಳಬೇಕು, ಯಾವ ವಿಚಾರವನ್ನ ಹೇಳಬಾರದು? ಮಕ್ಕಳಿಗೆ ಯಾವುದೆಲ್ಲ ಒಳ್ಳೇದಿದೆಯೋ ಎಲ್ಲ ವಿಷಯವನ್ನು ಹೇಳಬೇಕು, ಅಟ್ ದ ಸೇಮ್ ಟೈಮ್ ಕೆಟ್ಟ ವಿಷಯನೂ ಕೂಡ ಹೇಳಬೇಕು. ಆದರೆ ಆ ಕೆಟ್ಟ ವಿಷಯದಿಂದ ಹೇಗೆ ದೂರ ಇರಬೇಕು ಅನ್ನೋದನ್ನು ಹೇಳಿ ಆಮೇಲೆ ಕೆಟ್ಟ ವಿಷಯಗಳನ್ನ ಹೇಳ್ಕೊಡ್ಬೇಕು, ಕೆಟ್ಟ ವಿಷಯನ್ನು ಹೇಳ್ಕೊಡ್ಬೇಕು. ಏನಾಗುತ್ತೆ ಕೆಟ್ಟ ವಿಷಯ ಹೇಳಲಿಲ್ಲ ಅಂದರೆ, ನೀವು ಹೇಳಲಿಲ್ಲ ಅಂದರೆ ಮಗುವಿನ ಆಸಕ್ತಿ ಅಂತೂ ಏನು ಕಡಿಮೆ ಆಗಲ್ಲ, ತಣಿಸಲ್ಲ. ಆ ಮಗು ಬೇರೆ ಯಾರನ್ನಾರು ಕೇಳುತ್ತೆ, ಬೇರೆ ಯಾರನ್ನಾರು ಆಶ್ರಯಿಸುತ್ತೆ, ಆ ವ್ಯಕ್ತಿ ರಾಂಗ್ ಗೈಡೆನ್ಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನಾವು ಪಾಸಿಟಿವ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತೀವಿ. ಸೊ ಪಾಸಿಟಿವ್ ಕಮ್ಯುನಿಕೇಷನ್ ಪ್ರೋಸೆಸ್ ಅನ್ನೋದು ಒಂದು ನಿರಂತರವಾದ ಅಭ್ಯಾಸ ಆಗಬೇಕು. ಸಪೋಸ್ ಈಗ ಮಗು, ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ, ವರ್ಸ್ಟ್ ಕೇಸಿಂದ ಸ್ಟಾರ್ಟ್ ಮಾಡೋಣ. ಸರಿ, ಮಗು 6 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ, 3 ಸಬ್ಜೆಕ್ಟಲ್ಲಿ ಪಾಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ಈಗ ಅದನ್ನು ಯೂಶಲಿ ಏನಾಗುತ್ತೆ, ಕೆಳಗಡೆ ರಿಸಲ್ಟ್ ನೋಡ್ತಾರೆ, ಫೇಲ್ ಕಾಲಮನ್ನು ನೋಡ್ತಾರೆ, ಅಲ್ಲಿಗೆ ಮುಗಿತು, ಮಗುದು ಅವತ್ತೊಂದು ದಿನ ಆಯಿತು. ಇದ್ರ ಬದಲು ಅದನ್ನು ಇನ್ನೂ ಬೆಟರ್ ವೇಯಲ್ಲಿ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಪೋಷಕರು ಯೋಚನೆ ಮಾಡಬೇಕು. ಫಸ್ಟು ಏನು ಮಾಡಬೇಕಂದ್ರೆ, ಮೊದಲು 3 ಸಬ್ಜೆಕ್ಟು ಪಾಸ್ ಆಗಿರೋದನ್ನು ಅಪ್ರಿಷಿಯೇಟ್ ಮಾಡಬೇಕು. ಹೌದು. ನೆಕ್ಸ್ಟು ಒಪ್ಕೊಳ್ಳಿ ಅದನ್ನು. ಈಗ ಫೇಲ್ ಆದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಒಪ್ಕೋಬೇಕು. ಒಪ್ಕೊಂಡು, ನನಗೆ ಗೊತ್ತಿದೆ ಈ ತಿಂಗಳು ನಡೆದಂಥ ಎಕ್ಸಾಮ್ ಟೆಸ್ಟಲ್ಲಿ ಇದು ಕಡಿಮೆ ಮಾರ್ಕ್ಸ್ ಬಂದಿದೆ, ಬಟ್ ನನ್ನ ಮಗನೋ ಮಗಳು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಮುಂದಿನ ಸಲ ನೀನು ಇದಕ್ಕಿಂತ ಚೆನ್ನಾಗಿ ತಗೋತೀಯ ಅನ್ನೋ ಭರವಸೆಯ ಮಾತುಗಳನ್ನು ಹೇಳಿ ಅವರನ್ನು ಮೋಟಿವೇಟ್ ಮಾಡಬೇಕು ಹೊರತಾಗಿ ಬೇರೆ ನೆಗೆಟಿವ್ ಕಾಮೆಂಟ್ಸನ್ನು, ನೆಗೆಟಿವ್ ಕಮ್ಯುನಿಕೇಷನನ್ನು ಮಕ್ಕಳ ಮೇಲೆ ಪ್ರಯೋಗ ಮಾಡಿದರೆ ಮಕ್ಕಳು ಬಹಳ ಸುಲಭವಾಗಿ ಅದನ್ನು ಬಿಟ್ಬಿಡ್ತಾರೆ. ಕೆಲವೊಮ್ಮೆ ಮಕ್ಕಳು ಮಾತು ಕೇಳದೇ ಇರುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇದೆ. ಅಂಥ ಮಕ್ಕಳಿಗೆ ವಿಶೇಷವಾದಂಥ ಗಮನ ಬೇಕು. ಯಾಕೆ ಕೇಳ್ತಿಲ್ಲ ಮಕ್ಕಳು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಪೋಷಕರು. ನೋಡಿ, ಈ ಪಾಸಿಟಿವ್ ಅಥವಾ ನೆಗೆಟಿವ್ ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಮತ್ತು ಅಥವಾ ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ತಂದೆ ಅಥವಾ ಪೋಷಕರು ಮಕ್ಕಳು ಮಾತಾಡ್ತಿದ್ದಾರೆಂದರೆ, ಪೋಷಕರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳು ಪ್ರಯತ್ನ ಮಾಡಬೇಕು, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪೋಷಕರು ಪ್ರಯತ್ನ ಮಾಡಬೇಕು. ಬಟ್ ಪೋಷಕರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಮಕ್ಕಳ ಹತ್ರ ಎನರ್ಜಿ ಇದೆ, ಎರಡೂ ಎಕ್ಸ್ಚೇಂಜ್ ಆಗ್ತಿಲ್ಲ. ಸೊ ಅದಕ್ಕೆ ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ಆದರೂ ಸಹ ಹೆಚ್ಚಿನ ಜವಾಬ್ದಾರಿ
ಪೋಷಕರ ಮೇಲೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಆ ಎನರ್ಜಿ ಹಾಳಾಗದಿರೋ ಹಾಗೆ ಕಮ್ಯುನಿಕೇಟ್ ಮಾಡಬೇಕಾಗಿರೋ ಜವಾಬ್ದಾರಿ ಇದೆ. ನಾನು ಇದೇ ವಿಷಯವನ್ನ ಆಗಲೇ ಪ್ರಸ್ತಾಪಿಸಿದ್ದು, ಕ್ರಿಯೇಟಿವಿಟಿ ಹಾಳಾಗ್ತಿರೋದಕ್ಕೆ ಅತಿ ದೊಡ್ಡ ಕಾರಣ. ಸೊ ಈಗ ನಾನು ನಿಮ್ಗೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ನೀವು ಈಗ ಕಪ್ಪು ಆನೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಂತ ಚಿತ್ರಣ? ಬಂತ ಬಂತ ಬಿಳಿ ಆನೆಯನ್ನ ಇಮ್ಯಾಜಿನ್ ಮಾಡ್ಕೋಬೇಡಿ, ಮಾಡ್ಕೊಳ್ಳಲ್ಲ. ಅಲ್ಲ, ಈಗ ನೀವು ಕಣ್ಣು ಬಿಳಿ ಆನೆದು ಚಿತ್ರಣ ಬರ್ಲಿಲ್ವಾ? ಬರುತ್ತೆ ಬರುತ್ತೆ ಅಲ್ಲ, ಬಟ್ ನಾನು ಹೇಳಿದ್ದು ಮಾಡ್ಕೋಬೇಡಿ ಅಂತ. ಹೌದು ನೋಡಿ, ಒಂದು ಸಣ್ಣ ಸರಳ ವಾಕ್ಯ, ಕಪ್ಪು ಆನೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೋತೀವಿ. ಬಿಳಿ ಆನೆಯನ್ನ ಇಮ್ಯಾಜಿನ್ ಮಾಡ್ಕೋಬೇಡಿ, ಸರಳ ಭಾಷೆ. ಬಟ್ ನಮ್ ಥಾಟ್ ಎಲ್ಲಿಗೆ ಹೋಗುತ್ತೆ? ಬಿಳಿ ಆನೆಗೆ ಹೋಗುತ್ತೆ. ಅದೇ ತರ ಪಾಸಿಟಿವ್ ಕಮ್ಯುನಿಕೇಶನ್ ಅಂದ್ರೆ ಹೀಗೆ, ಬುಕ್ ಅನ್ನ ಹರಡಬೇಡ ಅಂತ ಹೇಳ್ತೀವಿ ನಮ್ ದೃಷ್ಟಿಯಲ್ಲಿ ಪಾಸಿಟಿವ್. ಬಟ್ ಬುಕ್ ಎಲ್ಲಿಡ್ಬೇಕು ಅಂತ ಹೇಳಿದ್ರ, ಬುಕ್ ಅನ್ನ ಬ್ಯಾಗ್ ಅಲ್ಲಿ ಹಾಕು ಅಂತ ಹೇಳೋದಕ್ಕೂ, ಬುಕ್ ಅನ್ನ ಚೆಲ್ಬೇಡ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇಲ್ಲ. ತಟ್ಟೆ ಮೇಲೆ ಊಟವನ್ನ ಬಿಡಬೇಡ ಅಂತ ಹೇಳ್ತಾರೆ, ಎಲ್ಲಾನು ಊಟ ಮಾಡಬೇಕು ಅಂತ ಹೇಳಿದ್ರ, ಇದು ಪಾಸಿಟಿವ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಮಾತನಾಡುವ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅರ್ಥವೇ ಬದಲಾವಣೆ ಆಗುತ್ತೆ, ಸರಿಯಾದ ಕಮ್ಯಾಂಡ್ ಸಿಗುತ್ತೆ. ಮಕ್ಕಳಿಗೆ ಏನಾಗ್ತಿದೆ ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಪೋಷಕರು ಏನ್ ಹೇಳ್ತಿದ್ದಾರೆ, ಹೆಚ್ಚಿನ ಸಮಯದಲ್ಲಿ ಅರ್ಥ ಆಗಲ್ಲ. ಈಗ ಒಂದು ಮಗು ಆಟ ಆಡ್ತಿದೆ, ಆಟ ತುಂಬಾ ಹೊತ್ತು ಆಗ್ಬಿಟ್ಟಿದೆ ಅಂತಾನೆ ಇಟ್ಕೊಳ್ಳೋಣ, ಮನೆಗೆ ಬಾ ಆಟಾಡ್ಬೇಡ ಅಂತ ಕರೀತಾರೆ ಪೇರೆಂಟ್ಸ್, ಅವ್ರಿಗು ತಪ್ಪೇನಿಲ್ಲ. ಆದ್ರೆ ಮಗುವಿನ ಮನಸ್ಸಲ್ಲಿ ಬರುವ ಪ್ರಶ್ನೆ, ಯಾಕೆ ಈಗಲೇ ಆಟ ನಿಲ್ಲಿಸ್ಬೇಕು ಪ್ರಶ್ನೆ. ಇದು ಎಲ್ಲಿವರೆಗೆ ಅಟೆಂಡ್ ಮಾಡಲ್ಲ ಅಲ್ಲಿವರೆಗೂ ಕಮ್ಯುನಿಕೇಶನ್ ಗ್ಯಾಪ್ ಬೆಳೀತಾ ಹೋಗುತ್ತೆ. ಆ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಈ ಎಕ್ಸ್ಪೀರಿಯನ್ಸ್ ಕೆಲಸ ಸಾಧ್ಯ ಆಗಲ್ಲ, ಆ ಎನರ್ಜಿಗೆ ಈ ಎಕ್ಸ್ಪೀರಿಯನ್ಸ್ ಅನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಸಣ್ಣ ಬದಲಾವಣೆ ಮಾಡ್ಕೋಬೇಕು, ಸಕಾರಾತ್ಮಕ ಕಮ್ಯುನಿಕೇಶನ್ ಕಡೆಗೆ ಬರಬೇಕು. ಈಗಿನ ಮಕ್ಕಳು ಒಂದು ರೀತಿ ಸೂಪರ್ ಚಿಲ್ಡ್ರನ್, ಸೂಪರ್ ಮೂನ್ ಅಂತ ಯಾವ ರೀತಿ ಹೇಳ್ತೀವಿ ಹಾಗೆ ಸೂಪರ್ ಚಿಲ್ಡ್ರನ್. ಇವ್ರು ಈ ಮಕ್ಕಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಪೋಷಕರಿಗೆ ಒಂದು ರೀತಿ ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತಲೇ ನಾವು ಹೇಳ್ಬೋದು. ಈ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಪೋಷಕರು ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು? ಮಕ್ಕಳು ಸಹಜವಾಗಿ ಎರಡು ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು. ಒಂದು ಅವರು ಓದುವ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಇನ್ನೊಂದು ಜನರಲ್ ಆಗಿ ಅವ್ರ ಸುತ್ತಮುತ್ತ ನಡೆಯುವಂತ ವಿಚಾರಗಳ ಬಗ್ಗೆ ಇರುವಂತ ಪ್ರಶ್ನೆಗಳು. ಈ ಓದಿನ ವಿಚಾರದಲ್ಲಿ ಪ್ರಶ್ನೆಗಳು ಕೇಳಿದಾಗ ಆನ್ಸರ್ಸ್ ಪರಿಹಾರ ಕೊಡೋದು, ಸೊಲ್ಯೂಷನ್ ಕೊಡೋದು ಬಹಳ ಸುಲಭ. ಅಟ್ಲೀಸ್ಟ್ ಪೋಷಕರಿಗೆ ಅವರು ಪುಸ್ತಕ ಓದು ಅಥವಾ ಕಂಟೆಂಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಸಹಾಯ ಮಾಡ್ಬೋದು. ಈಗ ಇದು ಇಂಥ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅದನ್ನು ಕೇಳ್ಬೋದು. ಪುಸ್ತಕವನ್ನು ರೆಫರ್ ಮಾಡಿದ್ರೆ ಅವ್ರಿಗೆ ಬಹಳ ಸುಲಭ ಗೊತ್ತಾಗುತ್ತೆ. ಸಪೋಸ್ ಅವ್ರಿಗೆ ಓದ್ಲಿಕ್ಕೂ ಬರಲ್ಲ ಬರೀಲಿಕ್ಕೂ ಬರಲ್ಲ ಅಂತ ಹೇಳಿದ್ರೆ, ಸೊ ಇನ್ಯಾರಾದರೂ ಓದೋಕೆ ಬರೆಯೋಕೆ ಬರೋರು ಅಂತ ಅವ್ರ ಹತ್ರ ಸಲಹೆಗಳನ್ನ ತಗೊಂಡು ಮಕ್ಕಳಿಗೆ ಹೇಳ್ಬೋದು. ಇದು ಒಂದು ಹಂತಕ್ಕೆ ಮಾತ್ರ ಸರಿ ಅಂತ ಅನ್ಸುತ್ತೆ, ಬಟ್ ಹೈಯರ್ ಲೆವೆಲ್ಗೆ ಹೋದಾಗ ಮಕ್ಕಳು ಕೂಡ ಅವ್ರನ್ನ ಕೇಳಲ್ಲ, ಆಮೇಲೆ ಅವರೇ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಇದಾಗ್ತಾರೆ. ಬಟ್ ಬೇಸಿಕಲಿ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ಜನರಲಿ ಮಕ್ಕಳು ಕೇಳುವಂಥ ಪ್ರಶ್ನೆಗಳು. ಈಗ ಉದಾಹರಣೆಗೆ ಟಿ ವಿಯನ್ನು ನೋಡ್ತಿರ್ತೀವಿ, ಆ ಟಿ ವಿಯಲ್ಲಿ ನಿರೋಧ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ಬೋದು, ಸಡನ್ ಆಗಿ ಮಕ್ಕಳು ಕೇಳ್ಬೋದು ಏನಿದು ಅಂತ ಕೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಬಹಳ ಪ್ರಶ್ನೆನೂ ಕೂಡ ತಪ್ಪಿಸ್ಕೋಬಾರ್ದು. ಈಗ ಕ್ಯೂರಿಯಾಸಿಟಿ ಬಂತು ಅಂದ್ರೆ ಮುಗೀತು, ಪ್ರಶ್ನೆನೂ ತಪ್ಪಿಸ್ಕೋಬಾರ್ದು. ಸೊ ಪ್ರಶ್ನೆಗೆ ಸಮಂಜಸವಾದ ಮತ್ತು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವ ಜವಾಬ್ದಾರಿ ಪೋಷಕರಿಗಿರುತ್ತೆ. ಈ ಎರಡೂ ವಿಷಯಗಳಲ್ಲಿ, ಅಂದ್ರೆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ವಿಷಯ, ಇನ್ನೊಂದು ಜನರಲ್ ಆಗಿ ಮಕ್ಕಳಿಗೆ ಬರುವಂತ ಕುತೂಹಲ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಎಲ್ಲಿಯೂ ಕೂಡ ನಾನು ತಂದೆ ಅಥವಾ ಪೋಷಕ ನನಗಿರುವ ಅನುಭವವನ್ನು ನನ್ನ ಮಗುವಿಗೆ ತಾರೆ ಎರಿತಾ ಇದ್ದೀನಿ ಅನ್ನೋ ಭಾವನೆಯಿಂದ ಮಾಡಬಾರ್ದು. ಬದಲಿಗೆ ಒಬ್ಬ ಸ್ನೇಹಿತನ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೀನಿ, ನನ್ನ ಸ್ನೇಹಿತ ಏನೋ ಸಹಾಯ ಕೇಳ್ತಿದ್ದಾನೆ ಮಾಡ್ತಿದ್ದೀನಿ ಅನ್ನೋ ಎಂಪತಿಯಿಂದ ಮಕ್ಕಳಿಗೆ ಸಲಹೆಯನ್ನು ಕೊಡಬೇಕು, ಸೂಚನೆಯನ್ನು ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, ಆ ಕಮ್ಯುನಿಕೇಷನ್ ಏನಿದೆ ಆ ಬಾಂಡೇಜ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಮಕ್ಕಳು ಪೋಷಕರ ಮೇಲೆ ಪೋಷಕರನ್ನು ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಉದಾಹರಣೆಗೆ ಮಕ್ಕಳು ಈ ಥರನು ಕೇಳ್ಬೋದು, ಚಂದ್ರ ಯಾಕೆ ಮೇಲಿದ್ದಾನೆ, ಯಾಕೆ ಚಂದ್ರ 9 ಗ್ರಹ ಇದೆ ಅಂತ ಹೇಳ್ತಾರೆ, ಚಂದ್ರ ಮಾತ್ರ ಕಾಣಿಸ್ತಾನೆ, ಮಿಕ್ಕಿದ ಗ್ರಹ ಯಾಕೆ, ಇದಕ್ಕೆಲ್ಲ ಕೆಲವು ಸಾರಿ ಪೋಷಕರ ಹತ್ರನೂ ಸಹ ಉತ್ತರ ಇರಲ್ಲ. ಸೊ ಆಗ ಏನು ಮಾಡಬೇಕಾಗ, ಅಂಥ ಸಂದರ್ಭದಲ್ಲಿ ಬೇರೆಯವರನ್ನ ಕೇಳಿಕೊಂಡು ಅಥವಾ ಗೂಗಲ್ ಸಹಾಯದಿಂದ ತಿಳ್ಕೊಂಡು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಸೊ ಪ್ರಶ್ನೆ ಉತ್ತರ ಗೊತ್ತಿದ್ರೆ, ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಆನ್ಸರ್ ಮಾಡೋದು ಬಹಳ ಸುಲಭ. ಅದು ಪಠ್ಯಕ್ರಮಕ್ಕಾದ್ರೆ, ಪಠ್ಯೇತರ ವಿಷಯಗಳಿಗಾದ್ರೆ ಪ್ರಶ್ನೆನಂತೂ ಖಂಡಿತ ತಪ್ಪಿಸ್ಕೋಬಾರ್ದು, ಬಟ್ ಸಮಂಜಸವಾದ ಉತ್ತರವನ್ನಂತೂ ಕೊಡಲೇಬೇಕು.
ನೀವು ಹೇಳ್ತಾ ಇದ್ದಾಗೆ ಒಂದು ಜೋಕ್ ನನಗೆ ನೆನಪಾಯಿತು. ಒಬ್ಳು ಮಗಳು ತಂದೆಗೆ ಕೇಳ್ತಾಳೆ, ಅಪ್ಪ ಸೆಕ್ಸ್ ಅಂದ್ರೇನು ಅಂತ. ಅಪ್ಪಂಗೆ ತುಂಬ ಖುಷಿ ಆಗ್ಬಿಡುತ್ತೆ, ಓ ನನ್ನ ಮಗಳು ಒಂದು ಪ್ರೌಢಾವಸ್ಥೆಗೆ ಬಂದು ಅಂದ್ಬಿಟ್ಟು ಎಲ್ಲ ಪೂರ್ತಿ ಡೀಟೇಲ್ಸ್ ಹೇಳ್ತಾಳೆ ಹೇಳ್ತಾರೆ. ಆಗ ಮಗಳು ಕೇಳ್ತಾಳೆ, ಅಪ್ಪ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲಿ ಸೆಕ್ಸ್ ಅಂತ ಒಂದು ಇದಿದೆ, ಕಾಲಮ್ ಇದೆ, ನೀನು ಹೇಳಿದ್ನೆಲ್ಲ ಬರೆಯಕ್ಕೆ ಜಾಗ ಸಾಕಾಗಲ್ವಲ್ಲಪ್ಪ ಅಂತ. ಅದೇ ಇವತ್ತು ಇದ್ರ ಬಗ್ಗೆನೂ ಸಾಕಷ್ಟು ಡಿಬೇಟ್ ಆಗ್ತಿದೆ. ಹೌದು, ಮಕ್ಕಳಿಗೆ ಈ ಲೈಂಗಿಕ ಶಿಕ್ಷಣದ ಅವಶ್ಯಕತೆಯ ಬಗ್ಗೆ ಆಗ್ತಿದೆ. ಬಹುಶಃ ಅದು ಬೇಕಾಗ್ಬೋದು, ಯಾಕಂತ ಹೇಳಿದ್ರೆ ಇವತ್ತಿನ ಈ ಟೆಕ್ನಾಲಜಿಯಲ್ಲಿ ಮಕ್ಕಳಿಗೆ ಎಕ್ಸ್ಪೋಜರ್ ಅಂತೂ ಸಿಗ್ತಿದೆ, ಬಟ್ ಎಕ್ಸ್ಪ್ಲನೇಷನ್ ಸಿಗ್ತಿಲ್ಲ. ಹೌದು, ಅವರೆಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿದ್ದಾರೆ, ಬಟ್ ಎಕ್ಸ್ಪ್ಲನೇಷನ್ ಸಿಗ್ತಿಲ್ಲದೆ ಇರೋದು ಬಹಳ ಕೆಟ್ಟ ಒಂದು ಪರಿಣಾಮವನ್ನು ಮಕ್ಕಳ ಮೇಲೆ ಬೀರುವಂತ ಸಾಧ್ಯತೆ ಇದೆ. ಸರ್, ಈಗ ಇನ್ನೊಂದು ಪ್ರಮುಖ ಚರ್ಚೆ ಏನಪ್ಪ ಅಂತಂದರೆ, ಮಕ್ಕಳು ಜನ್ರಲ್ ಆಗಿ ಮಕ್ಕಳ ಪೇರೆಂಟ್ಸ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಪೋಷಕರಿಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಮೊದಲು ಮಾಡೋದು, ನಿನ್ನ ತಲಹರಟೆ ಸುಮ್ಮನೆ ಕೂತ್ಕೋ, ಏನು ಕೇಳಬೇಡ ಸುಮ್ಮನೆ ಕೂತ್ಕೋ, ಈ ರೀತಿ ಬೈದು ಸುಮ್ಮನೆ ಕೂರಿಸ್ಬಿಡ್ತೀವಿ. ಗೊತ್ತಿಲ್ಲದೆ ಇರುವಾಗ, ಮಕ್ಕಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇರುವಾಗ ಹೇಗೆ ನಿಭಾಯಿಸ್ಬೇಕು? ಫಸ್ಟ್ ಥಿಂಗ್ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಗುಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ಬೇಕು. ಫಸ್ಟ್ ಥಿಂಗ್ ಅಲ್ಲ, ಹೇಗೆ ಹೇಳೋದು ಅದನ್ನು ಒಂದು ವಿಧಾನದಲ್ಲಿ ಹೇಳಬೇಕು. ಅದು ಮಕ್ಕಳ ಮುಂದೆ ಕೆಲವು ಮಕ್ಕಳಿಗೆ ಏನು ಮನವೋ ಅಂದ್ಬಿಡುತ್ತೆ, ನನ್ನ ತಂದೆ ತಾಯಿಗೆ ಏನು ಗೊತ್ತಿಲ್ಲ, ಇನ್ಮೇಲೆ ಇವ್ರನ್ನ ಕೇಳಬಾರ್ದು ಅನ್ನೋ ಮನಸ್ಥಿತಿನೂ ಬರ್ದಿರೋ ಹಾಗೆ ತಕ್ಷಣಕ್ಕೆ ನನಗೆ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಥವಾ ನನಗೆ ಸದ್ಯಕ್ಕೆ ಮರ್ತೋಗಿದೆ, ಒಂದು ಸ್ವಲ್ಪ ಟೈಮ್ ಕೊಡಪ್ಪ, ಒಂದು 5-10 ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ ಅಂಥೇಳಿ ಆ ತಕ್ಷಣಕ್ಕೆ ಆ ಕಮ್ಯುನಿಕೇಷನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಯೋಚನೆ ಮಾಡೋಕ್ಕೆ ಸಮಯ ತೊಗೊಂಡು ಮತ್ತೆ ಆನ್ಸರ್ ಮಾಡೋದು ಬೆಟರ್ ಸ್ಟ್ರಾಟಜಿ. ಹಾಗೆ ಮಾಡಿದಾಗ ಏನಾಗುತ್ತೆ, ಒಂದು 5-10 ನಿಮಿಷದಲ್ಲಿ ಆ ಮಗುವಿನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ, ಮತ್ತು ಮಗುವಿನ ಮನಸ್ಸಿನಲ್ಲಿ ನನ್ನ ತಂದೆ ತಾಯಿ ಬುದ್ಧಿವಂತರು ಅಥವಾ ಅವರಿಗೆ ಎಲ್ಲ ನಾಲೆಜ್ ಇದೆ ಅನ್ನೋ ಒಂದು ಭಾವನೆಯನ್ನು ಉಳಿಸ್ಕೊಂಡಂಗೆ ಆಗುತ್ತೆ. ಸಪೋಸ್ ಅದೂ ಆಗ್ತಿಲ್ಲ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಉತ್ತರ ಗೊತ್ತಿಲ್ಲ ಅಂತಿದ್ದಾಗ ನೀವೇ ಹೇಳಿದಾಗೆ ಮಗುವಿನ ಮೇಲೆ ಮಗುವನ್ನ ಕನ್ಫ್ಯೂಸ್ ಮಾಡುವಂಥ ಸ್ಥಿತಿಗೆ ತಂದಿಡಬಾರ್ದು. ಅಂದರೆ ನೀನು ಹೇಳ್ತಾ ಇರೋ ತಪ್ಪು, ನಿನ್ನ ಪ್ರಶ್ನೆನೇ ತಪ್ಪು, ನೀನು ಯಾಕೆ ಈ ಥರ ಪ್ರಶ್ನೆ ಕೇಳ್ತೀಯ, ನಿಮ್ಮ ಈ ಪ್ರಶ್ನೆನ ನಿಮ್ಮ ಟೀಚರ್ ಕೇಳಬೇಕು, ಈ ಪ್ರಶ್ನೆನ ನಿಮ್ಮ ಸರ್ ಕೇಳಬೇಕು, ಫೀಸ್ ಕಟ್ಟಲ್ವ ನಾವು, ನೀನು ಅಲ್ಲೋಗಿ ತಲೆ ತಿನ್ನು, ನನ್ನ ತಲೆ ಯಾಕೆ ತಿಂತೀಯ, ಈ ಥರದ ಮಾತುಗಳನ್ನು ಆಡಬಾರ್ದು. ಯಾಕೆ ಅಂದರೆ ನೋಡಿ, ಇದು ಏನಾಗ್ಬಿಡುತ್ತೆ, ಆ ತಕ್ಷಣಕ್ಕಂತೂ ಪೋಷಕರು ತಪ್ಪಿಸ್ಕೊಬಿಡ್ತಾರೆ. ಆದರೆ ಮಗುವಿನ ಮನಸ್ಸಿನಲ್ಲಿ ಏನಾಗ್ತಿರುತ್ತೆ, ಮಗುವಿನ ಮನಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಒಂದು ಹಂತಕ್ಕೆ ಒಪ್ಕೊಂಡ್ರು, ಆಮೇಲೆ ನಮ್ಮ ತಂದೆ ತಾಯಿಗೆ ಏನೂ ಬರಲ್ಲ, ಅವ್ರನ್ನ ನಾನು ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ರೆ, ಯಾವುದೇ ನಿರ್ಧಾರವನ್ನು ತಗೋಬೇಕಾದ್ರೆ ಆಮೇಲೆ ಪೋಷಕರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ಪರಿಪಾಠನೇ ಬರಲ್ಲ, ಅದು ತಪ್ಪು. ಆದ್ದರಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಸಮಂಜಸವಾದ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್. ಮತ್ತು ಮೂರನೇದು, ಮಕ್ಕಳನ್ನ ದೂಷಿಸಬಾರ್ದು. ಸೊ ಪ್ರಶ್ನೆ ಅವ್ರು ಕೇಳ್ತಿದ್ದಾರೆ, ಉತ್ತರ ಕೊಡದೇ ಇರೋದು ನಮ್ಮ ತಪ್ಪು, ತಪ್ಪು ನಾವು ಮಾಡಿ ಶಿಕ್ಷೆ ಅನುಭವಿಸೋದು ಮಕ್ಕಳಾಗಿರಬಾರ್ದು. ಸೊ ಭಾಳ ಜಾಗರೂಕತೆಯಿಂದ ಅಂಥ ಪರಿಸ್ಥಿತಿಯಲ್ಲಿ ಉತ್ತರ ಸಂದರ್ಭವನ್ನು ಎದುರಿಸ್ಬೇಕಾಗುತ್ತೆ. ನೆನಪು, ಈ ಥರ ಸಂದರ್ಭದಲ್ಲೇ ಅವರ ನ್ಯೂರಾನ್ಸ್ಗಳ ಬೆಳವಣಿಗೆ ಡಿಪೆಂಡ್ ಆಗುತ್ತೆ. ಈಗ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ, ಪ್ರಶ್ನೆಗೆ ಸಮಂಜಸವಾದ ಉತ್ತರ ಸಿಕ್ಕಿದ್ರೆ ಅದು ನ್ಯೂರಾನ್ಸ್ಗಳ ಗ್ರೋತ್ ಆಗುತ್ತೆ. ಸೊ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ಮತ್ತೆ ಅವರು ಆ ಥರ ಪ್ರಶ್ನೆ ಕೇಳುವ ಧೈರ್ಯನೇ ಮಾಡದೇ ಇರ್ಬೋದು ಕೆಲವು ಸಂದರ್ಭದಲ್ಲಿ. ಸೊ ಆದ್ದರಿಂದ ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಪೂರಕವಾಗಿ ನಾನು ಒಂದು ಇನ್ಸಿಡೆನ್ಸ್ ಹೇಳಲೇಬೇಕು. ಏನಂದರೆ, ಮಕ್ಕಳು ಯಾವ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಬುದ್ಧಿಮತ್ತೆಗೂ ಅವರ ಬುದ್ಧಿಮತ್ತೆಗೂ ಒಂದು ಜನ್ರೇಷನ್ ಗ್ಯಾಪ್ ಇರೋದ್ರಿಂದ ಭಾಳನೇ ಅವರು ಬೇರೆ ಥರನೇ ಥಿಂಕ್ ಮಾಡ್ತಾರೆ ಅನ್ನೋದು ರವಿ ಸರ್. ಯಾಕಂದರೆ ಒಂದು ಸ್ವಲ್ಪ ದಿವಸದಿಂದ ನೀವು ಹೇಳಿದ್ರಿ ಈ ರೀತಿ ಏನಾದ್ರು ಗೊತ್ತಿಲ್ಲದೆ ಇರುವಾಗ ಈ ಥರ ಹೇಳಬೇಕು ಅಂತ. ಪ್ರಾಕ್ಟಿಕಲ್ಲಾಗಿ ಅನುಭವಿಸುವಾಗ ಇದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗೆ. ಯಾಕಂದರೆ ನನ್ನ ಮಗನೇ ಒಂದು ಸತಿ ನನ್ನನ್ನು ಕೇಳ್ದ, ಏನಪ್ಪ ಅಂತಂದರೆ, ಅಮ್ಮ ಅಳಿಲಿಗೆ 3 ಬರೆ ಯಾಕಿದೆ? ಸಹಜವಾಗಿ ಮೂಡೋ ಅಂಥ ಪ್ರಶ್ನೆ. ನಾನು ಹೇಳಿದೆ ಅವನಿಗೆ ರಾಮಾಯಣದ ಕತೆ, ರಾಮನ ಕತೆ 3 ಇದು ಎಲ್ಲ ಕತೆನ ಹೇಳಿದೆ. ಆಗ ಅವನಿಗೆ ಬಂದಿದ್ದ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಪ್ರೀತಿಯಿಂದ ಮುಟ್ಟಿದ್ರೆ 3 ಗೀರ್ ಬರುತ್ತಾ? ಹಾಗಾದ್ರೆ ರಾಮನಿಗೆ ಸೀತೆ ಕಂಡ್ರೆ ಲವ್ ಇರಲಿಲ್ವಾ? ಆ ಸೀತೆಗೆ ಯಾಕೆ 3 ಬರೆ ಬರಲಿಲ್ಲ? ಪ್ರಶ್ನೆ ಆಗ ಅನ್ನಿಸ್ತು, ಅಯ್ಯೋ ನಾನು ಈ ಥರ ಉತ್ತರ ಕೊಡ್ತಾ ಇದ್ದೀನಲ್ಲ ಅಂತ. ಆಗ ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ನಿಜವಾದ ಕಾರಣ ಕೊಟ್ಟೆ. ಪೋಷಕರು ಎಷ್ಟೆಲ್ಲ ತಪ್ಪು ಮಾಡ್ತಾರೆ ಅಂತ, ನಿಜವಾದ ಅರ್ಥನ ಕೊಡದೇನೆ ಮಕ್ಕಳಿಗೆ
ಇನ್ನೊಂದಷ್ಟು ಕನ್ಫ್ಯೂಸ್ ಸ್ಟೇಟ್ಗೆ ಬರೋ ಹಾಗೆ ಮಾಡ್ತಾರೆ ಅಂತ. ಕನ್ಫ್ಯೂಸ್ ಸ್ಟೇಟ್ಗೆ ಮಕ್ಕಳನ್ನ ತರೋದು ಬಹಳ ದೊಡ್ಡ ತಪ್ಪು, ತಪ್ಪಿನ ಕೆಲಸ ಅದು. ಸೊ ಕನ್ಫ್ಯೂಸ್ ಸ್ಟೇಟ್ಗೆ ತಂದಿಟ್ಬಿಟ್ರೆ ಅವರು ಸತ್ಯನೂ ತಿಳ್ಕೊಳ್ಳಲ್ಲ ಮತ್ತೆ ಇನ್ನೊಂದ್ಸರಿ ಪ್ರಯತ್ನ ಮಾಡಲ್ಲ. ಆ ಪ್ರಯತ್ನವೇ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ. ಸರ್, ನೆಕ್ಸ್ಟ್ ಪ್ರಶ್ನೆ, ಮಕ್ಕಳ ಜೊತೆ ಮಾತಾಡುವಾಗ ನಾವು ಅನುಸರಿಸಬಹುದಾದ ಅಂಶಗಳು ಯಾವ್ಯಾವುದು? ಮೊದಲನೇದು ಅತಿ ಮುಖ್ಯವಾದ ಅಂಶ ಏನು ಅಂದರೆ, ಭಾಳ ಪೋಷಕರು ಒಳ್ಳೆ ಲಿಸ್ನರ್ಸ್ ಆಗಿರಬೇಕು. ಮಕ್ಕಳು ಏನು ಹೇಳ್ತಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು. ಏನಾಗ್ತಿದೆ, ಏನಾಗುತ್ತೆ ಯೂಶಲಿ ಅಂದರೆ, ಮಕ್ಕಳೇನ ನನಗೆ ಗೊತ್ತು, ಸ್ವಲ್ಪ ತಡಿ, ನೀನೇನು ಹೇಳ್ತಿದ್ಯಾ ನನಗೆ ಗೊತ್ತು ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಸೊ ಕಂಪ್ಲೀಟ್ ಆಗಿ ಕೇಳಿಸ್ಕೋಬೇಕು ಮಕ್ಕಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಿಸ್ಕೋಬೇಕು. ಲಿಸ್ನಿಂಗ್ ಸ್ಕಿಲ್ಸ್ ಭಾಳ ಮುಖ್ಯ ಪೋಷಕರು ಮಕ್ಕಳ ಜೊತೆ ಮಾತಾಡಬೇಕಾಗುತ್ತೆ. ಸೊ ಯಾಕೆಂತ ಹೇಳಿದ್ರೆ, ಮಕ್ಕಳು ಸಹಜವಾಗಿ ಏನು ಕೇಳ್ತಾರೆ ಅದು ಅವರ ಅವರ ಇರ್ತಕ್ಕಂಥ ಎನರ್ಜಿಯಿಂದ, ಎಂಥೂಸಿಯಾಸಮ್ ಇಂದ ಬರ್ತಕ್ಕಂಥ ಪ್ರಶ್ನೆಗಳು, ಅವರ ಅಲ್ಲಿರ್ತಕ್ಕಂಥ ಕುತೂಹಲದಿಂದ ಬರ್ತಕ್ಕಂಥ ಪ್ರಶ್ನೆಗಳು, ಆ ಪ್ರಶ್ನೆಯನ್ನೇ ನಾವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಡಿಸ್ಪ್ರೇಟ್ ಆಗ್ಬಿಡ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ, ವಂಚಿತರಾದಂಥ ಒಂದು ಮನೋಭಾವ ಬಂದ್ಬಿಡುತ್ತೆ. ಆದ್ದರಿಂದ ಫಸ್ಟ್ ಥಿಂಗ್ ಏನಂದರೆ ಸರಿಯಾಗಿ ಕೇಳಿಸ್ಕೋಬೇಕು. ಎರಡನೇದು, ಮಗುವಿನ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಬೇಕು. ಹೌದು, ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ, ಮಗುವಿನ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಈಗ ಉದಾಹರಣೆಗೆ, ಮಗು ಇನ್ನೂ ಅರ್ಧ ಗಂಟೆ ಆಟಾಡಬೇಕು, ಆಟಾಡಲೇಬೇಕು ಅಂತ ಹೇಳ್ತಿದೆ ಅಂತ ಅನ್ಕೊಳ್ಳೋಣ. ನನಗೆ ಗೊತ್ತಿದೆ ಈಗ ಆಲ್ರೆಡಿ ಸಾಕಷ್ಟು ಸಮಯ ಆಗಿದೆ ಅಂತ. ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ, ಮಗುವಿನ ಪಾಯಿಂಟ್ ಆಫ್ ವ್ಯೂ ಬೇರೆ ಆಗಿದ್ರೆ ಪೋಷಕರಾಗಿ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಮಗು ಯಾಕೆ ಇನ್ನೂ ಅರ್ಧ ಗಂಟೆ ಆಟಾಡಬೇಕು ಅಂತ ಯೋಚನೆ ಮಾಡ್ತಿದೆ ಅನ್ನುವ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಕೆಲವು ಸಾರಿ ಬಹಳ ಸುಲಭವಾಗಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಿರುತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ಪಾಯಿಂಟ್ ಆಫ್ ವ್ಯೂಗೆ ಸ್ಟಿಕ್ ಆನ್ ಆಗಿರ್ತೀವಿ. ಅದನ್ನ ಬಿಟ್ಟು ನಾವು ಬೇರೆ ಏನೋ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲ್ಲ, ಆ ಪರಿಸ್ಥಿತಿಯಲ್ಲೇ ನಾವಿರಲ್ಲ. ಇದರಿಂದ ಏನಾಗುತ್ತೆ, ಮಕ್ಕಳು ಇವರು ನಮ್ಮ ಮಾತನ್ನ ಕೇಳಲ್ಲ, ನಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಲ್ಲ ಅನ್ನುವ ಭಾವನೆ ಅವ್ರ ಮನಸ್ಸಲ್ಲಿ ಬೆಳೆಯುತ್ತೆ. ಸೊ ಈಗ ಫಸ್ಟ್ ಸಾರಿ ಕೇಳ್ತಾರೆ, ನೀವು ಬಿಡಲ್ಲ ಅಂತ ಗೊತ್ತು, ನೆಕ್ಸ್ಟ್ ಸಾರಿ ನಮ್ಗೆ ಹೇಳೋದೇ ಇಲ್ಲ, ಅವರಾಗಿದ್ದವರೇ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬದಲು ಅವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಅವರು ಮತ್ತೆ ಮತ್ತೆ ನಮ್ಮನ್ನ ಪೋಷಕರನ್ನ ಕಮ್ಯುನಿಕೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಮೂರನೇ ಅಂಶ ಏನಂದ್ರೆ, ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಬೇಕು. ಈಗ ಮಕ್ಕಳು ಅಪ್ರಿಷಿಯೇಟ್ ಮಾಡಲ್ಲ ಯೂಶಲಿ. ನಾನು ಒಂದು ಪೋಷಕರಿಗೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಕ್ಕಳು ಮಾಡುವ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳನ್ನು ಸಹ ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ. ಅದು ಸಣ್ಣ ಸಣ್ಣ ಏನು ಸಣ್ಣ ಕೆಲಸ ಅಂದರೆ, ಇವತ್ತು ನಿಮ್ಮ ಮಗು ತಾನಾಗ ತಾನೇ ಪುಸ್ತಕನೆಲ್ಲ ತೆಗೆದು ಬ್ಯಾಗ್ ಒಳಗೆ ಹಾಕಿದೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ. ಅಥವಾ ಕಾಫಿನೋ ಹಾಲೋ ಕುಡಿದ ಗ್ಲಾಸನ್ನ ತೆಗೆದುಕೊಂಡೋಗಿ ಸಿಂಕಲ್ ಹಾಕಿದೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ. ಸೊ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡೋದನ್ನ ಪೋಷಕರು ಕಲ್ತ್ಕೋಬೇಕು. ಅಪ್ರಿಷಿಯೇಟ್ ಮಾಡ್ತಿಲ್ಲ, ಅಪ್ರಿಷಿಯೇಟ್ ಮಾಡ್ತಿಲ್ಲ ಅಂದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಈ ತರದ ಸ್ವಭಾವವನ್ನ ಪೋಷಕರು ನಮ್ಮಿಂದ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಈಗ ಉದಾಹರಣೆಗೆ, ನೀರಿನ ಗ್ಲಾಸ್ ಅಲ್ಲಿದೆ, ಮಗುನೇ ಕುಡಿದಂತ ನೀರು ತಗೊಂಡೋಗಿ ಇಟ್ಟಾಗ ವೆರಿ ಗುಡ್ ಅಂತ ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ, ಅರೆ ತಂದೆ ತಾಯಿ ನನಗೆ ವೆರಿ ಗುಡ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ ಮುಂದೆ ತೆಗೆದುಕೊಂಡೋಗಿ ಇಡಬೇಕು ಅನ್ನೋ ಭಾವನೆ ಬರುತ್ತೆ. ಸ್ಕೂಲಲ್ಲೂ ಕೂಡ ಹೀಗೆ ಆಗೋದು, ಟೀಚರ್ ಗುಡ್ ಮಾರ್ಕ್ ಗುಡ್ ಅಂತ ಹಾಕ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಬರೀತಾರೆ ಮಕ್ಕಳು. ಸೊ ಇದೇ ಲಾಜಿಕ್ ನ ನಾವು ಮನೆಯಲ್ಲೂ ಬಳಸಬೇಕು. ಸೊ ಅವರನ್ನ ಜಾಸ್ತಿ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರು ಮಾಡೋ ಕೆಲಸಗಳು. ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ, ಅವರು ಹೇಳುವಂತ ವಿಚಾರವನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಿದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಈಗ ಅವರು ಬೇರೆ ಏನೋ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದೆ ಅವ್ರೇನೋ ಬಟ್ ಅವ್ರು ನಿಜವಾಗ್ಲೂ ಅದೇ ದೃಷ್ಟಿಯಿಂದ ಹೇಳ್ತಿದಾರ ಅಥವಾ ಸತ್ಯಾನ ಸುಳ್ಳ ಪರೀಕ್ಷಿಸ್ಕೋಬೇಕು. ಅವಲೋಕಿಸೋ ಅಂತ ಶಕ್ತಿ ಅಂತೂ ಪೋಷಕರಿಗಿದ್ದೇ ಇರುತ್ತೆ, ಅವಲೋಕಿಸ್ಕೋಬೇಕು. ಅವಲೋಕಿಸ್ಕೊಂಡು ಅದನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಇದೆಲ್ಲಕ್ಕಿಂತ ಅತಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಮಕ್ಕಳ ಮೇಲೆ ಎಂಪತಿ ಇರಬೇಕು. ಎಂಪತಿ, ಅವರ ಸಮಸ್ಯೆಯನ್ನ ನನ್ನದೇ ಸಮಸ್ಯೆ ಅಂತ ತಿಳ್ಕೊಳ್ಳುವ ಭಾವನೆನೇ ಎಂಪತಿ. ಇವತ್ತು ಯಾವುದೇ ಪೋಷಕರಿಗೆ ಎಂಪತಿ ಅಥವಾ ಎಂಪತಿ ಪ್ರಮಾಣ ಕಡಿಮೆ ಆಗ್ತಿದೆ. ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳು ಮಾಡುವಂಥ ತಪ್ಪುಗಳಿಂದಾಗಲಿ ಅಥವಾ ಅವ್ರು ಸಹಜವಾಗಿ ಮಾಡುವಂಥ ಏನೋ ಚಟುವಟಿಕೆಗಳಿಂದಾಗಿ ಪೋಷಕರು ಫ್ರಸ್ಟ್ರೇಟ್ ಆಗಿಬಿಟ್ಟು ಇರಿಟೇಟ್ ಆಗಿಬಿಟ್ಟು ಮಕ್ಕಳ ಮೇಲೆ ಎಂಪತಿಯನ್ನು ಕಳ್ಕೊತಿದ್ದಾರೆ, ಪ್ರೀತಿಯನ್ನು ಕಳ್ಕೊತಿದ್ದಾರೆ, ವಾತ್ಸಲ್ಯವನ್ನು ಕಳ್ಕೊತಿದ್ದಾರೆ, ಒಂದಂತಕ್ಕೆ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಮತ್ತೆ ಎಲ್ಲಾ ವಯೋಮಾನದಲ್ಲೂ ಒಂದೇ ತರ ಕಮ್ಯುನಿಕೇಶನ್ ಮಾಡೋ ಪ್ರಯತ್ನ ಮಾಡ್ತಾರೆ ಪೋಷಕರು. ಒಂದೇ ಹಂತದಲ್ಲಿ ಚೇಂಜ್ ಆಗೋದು. ಈಗ ಉದಾಹರಣೆ, ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. 1 ವರ್ಷದ ಮಗು ಹಾಲು ಚೆಲ್ಲಿದ್ರೆ ನಾವು ಮಕ್ಕಳಿಗೆ ಏನಂತೀವಿ, ಏನಂತ ಸಂತೈಸ್ಬೋದು? ಸುಮ್ಮನೆ ಪ್ರೀತಿಯಿಂದ ಮಾತಾಡಿಸ್ತೀವಿ, ಹೋಗ್ಲಿ ಬಿಡಪ್ಪ ಅಂತ ಹೇಳ್ತೀವಿ. 3 ವರ್ಷದ ಮಗು ಹಾಲು ಚೆಲ್ಲಿದ್ರೆ ಸ್ವಲ್ಪ ಗದ್ರಿ ಹೇಳ್ಬೋದು, ಏನ್ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ಲ. 10 ವರ್ಷದ ಮಗು ಹಾಲು ಚೆಲ್ಲಿದ್ರೆ ಹೊಡಿತೀವಿ,
ಹೌದು 20 ವರ್ಷದ ಯುವಕ ಆಲ್ಚಲಿದ್ರೆ ಅಂದ್ರೆ ನನ್ನ ಮಾತಿನ ಅರ್ಥ ಇಷ್ಟೇ ಮಗುವಿನ ಗ್ರೋತ್ ಬೆಳವಣಿಗೆ ಆದಂಗೆ ಮಗುವಿನ ಜೊತೆ ಪೋಷಕರು ಮಾಡುವ ಕಮ್ಯುನಿಕೇಶನ್ ಬದಲಾವಣೆ ಆಗಬೇಕು ಬಟ್ ಬದಲಾವಣೆ ಆಗ್ತಿಲ್ಲ ಎರಡೇ ಅಂತ ಒಂದು ಬಹಳ ಚಿಕ್ಕ ಮಗುವಾಗಿದ್ದಾಗ ಪೊಲೈಟ್ ಆಗಿ ಹೇಳೋದು ಎರಡನೇದು ಬೈದು ಹೇಳೋದು ಇಲ್ಲ ಹೊಡೆದೇಳೋದು ಮಗು 60 ವಯಸ್ಸಾದಾಗ ಹಾಲು ಚೆಲ್ಲಿದ್ರು ಅವ್ರು ಬಯ್ಯದೇ ಮಾಡೋದು ಕೆಲಸ ಸೊ ಇದರಿಂದ ಏನಾಗ್ತಿದೆ ಪೋಷಕರು ಮತ್ತು ಮಕ್ಕಳ ನಡುವಿನ ಕಮ್ಯುನಿಕೇಶನ್ ಗ್ಯಾಪ್ ಜಾಸ್ತಿ ಆಗ್ತಿದೆ ಸೊ ಮಕ್ಕಳು ಬೆಳೆದ ಹಾಗೆ ಮಕ್ಕಳ ಜೊತೆ ಪೋಷಕರು ಮಾತನಾಡುವ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಲಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಅವರ ವಯಸ್ಸಿಗೆ ತಕ್ಕಂತೆ ಮಾತನಾಡುವುದನ್ನು ಬೆಳೆಸ್ಕೋಬೇಕು ಬಟ್ ಅದು ಪ್ರಾಕ್ಟೀಸೇ ಇಲ್ಲ ಅಪ್ಪನೂ ರಿಟೈರ್ಡ್ ಆಗಿರ್ತಾರೆ ಮಗನೂ ರಿಟೈರ್ಡ್ ಆಗಿರ್ತಾರೆ ಈಗಲೂ ಮಗ ತಪ್ಪು ಮಾಡಿದ್ರೆ ಅಪ್ಪ ಅದೇ ಅಲ್ಲ ಅಪ್ಪ ಅಪ್ಪನೇ ಇರ್ಬೋದು ಬಟ್ ಆ ಎಕ್ಸ್ಪೀರಿಯನ್ಸ್ಗೆ ಒಂದು ರೆಸ್ಪೆಕ್ಟ್ ಸಿಕ್ಕದಿದ್ದಾಗ ಕಮ್ಯುನಿಕೇಶನ್ ಗ್ಯಾಪ್ ಉಂಟಾಗುತ್ತೆ ಸರ್ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು ಅನಿಸುತ್ತೆ ಈ ಶಿಕ್ಷೆ ಅನ್ನೋದು ಅನಿವಾರ್ಯನಾ ಶಿಕ್ಷೆ ಅನ್ನೋದು ಮಕ್ಕಳ ದೃಷ್ಟಿಯಿಂದ ಶಿಕ್ಷೆ ಅನ್ನೋದು ಖಂಡಿತವಾಗಿಯೂ ಬೇಕು ಬೇಕು ಆದರೆ ಅದು ದಂಡನೆ ಆಗಬಾರ್ದು ಅದು ಕನ್ಸ್ಟ್ರಕ್ಟಿವ್ ಪನಿಷ್ಮೆಂಟ್ ಆಗಿರಬೇಕು ಕನ್ಸ್ಟ್ರಕ್ಟಿವ್ ಪನಿಷ್ಮೆಂಟ್ ಅಂದರೆ ಏನು ಈಗ ಯಾವುದೋ ಒಂದು ಮಗು ಹೋಮ್ವರ್ಕ್ ಮಾಡಿರಲ್ಲ ಹೋಮ್ವರ್ಕ್ ಮಾಡಿಲ್ಲದಿದ್ದಾಗ ಆ ಮಗುವಿಗೆ ಏನು ಮಾಡಬೇಕು ಸಹಜವಾಗಿ ಪೋಷಕರು ಮಾಡೋದು ಇದು ಬೈಯೋದು ಹೊಡೆಯೋದು ಎಕ್ಸೆಟ್ರಾ ಎಕ್ಸೆಟ್ರಾ ಇರುತ್ತೆ ಬಟ್ ಕನ್ಸ್ಟ್ರಕ್ಟಿವ್ ಪನಿಷ್ಮೆಂಟ್ಗೆ ಎಕ್ಸಾಂಪಲ್ ಏನಂದರೆ ಆ ಮಗುವನ್ನು ಎಕ್ಸ್ಟ್ರಾ ಟೈಮ್ ಓದಿಸೋದು ಇನ್ನೂ 10 ನಿಮಿಷ ಇವತ್ತು ಜಾಸ್ತಿ ಓದಬೇಕು 15 ನಿಮಿಷ ಜಾಸ್ತಿ ಓದಬೇಕು ಮಕ್ಕಳು ಒಪ್ಕೊಳ್ಳಲ್ಲ ಬಟ್ ಅದು ಪನಿಷ್ಮೆಂಟ್ ಅಥವಾ ಅವರಿಗೆ ಭಾಳ ಪ್ರೀತಿ ಮಾಡುವ ವಸ್ತುಗಳೇನಾದ್ರಿದ್ರೆ ಅದನ್ನು ತಗೋಬೇಕು ಈಗ ಮಗುಗೆ ಒಂದು ಯಾವುದೋ ಟಾಯ್ ಕಂಡ್ರೆ ತುಂಬ ಆಸಕ್ತಿ ಇದೆ ನೀನು 15 ನಿಮಿಷ ಓದಬೇಕು ಓದಲಿಲ್ಲ ಅಂದರೆ ಈ ಟಾಯ್ ಇವತ್ತು ಕೊಡಲ್ಲ ಸೊ ಇದು ಅದೇ ಏನಾಗುತ್ತೆ ಅಟ್ಲೀಸ್ಟ್ ಟಾಯ್ಗೋಸ್ಕರನಾದರೂ ಓದಬೇಕು ಅನ್ನೋ ಬರುತ್ತೆ ಸೊ ಈಗ ಇದಕ್ಕೆ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ಈಗ ಜಪಾನಲ್ಲಿ ರೀಸೆಂಟ್ ನನಗೆ ಫೇಸ್ಬುಕ್ಕಲ್ಲಿ ಬಂದಂಥ ಒಂದು ಇನ್ಫಾರ್ಮೇಷನ್ ಇದು ಜಪಾನಲ್ಲಿ ಸ್ಟ್ರೈಕ್ ಆಯ್ತಂತೆ ಡ್ರೈವರ್ಸ್ಗಳು ಸೊ ಅವತ್ತಿಂದ ಆ ದಿನ ಎಲ್ಲ ಅವರು ಟಿಕೆಟ್ ಕಲೆಕ್ಟ್ ಮಾಡಿದೆ ನೋಡಿ ಅದು ಕನ್ಸ್ಟ್ರಕ್ಟಿವ್ ಪನಿಷ್ಮೆಂಟ್ ಅದು ಗೌರ್ಮೆಂಟ್ ಈಗ ನಮ್ಮಲ್ಲೆಲ್ಲ ಸ್ಟ್ರೈಕ್ ಆದಾಗ ರೋಡ್ಗಳು ರಸ್ತೆಗಳಿಗೆ ಇಳಿದು ಬಸ್ಗಳಿಗೆಲ್ಲ ಬೆಂಕಿ ಹಾಕಿ ಕಲ್ಲು ಹೊಡೆದು ಇದು ನಾವು ಮಾಡುವ ಪನಿಷ್ಮೆಂಟ್ ಇಂಡಿಯನ್ ಸ್ಟೈಲ್ ಸೊ ಜಪಾನಲ್ಲಿ ಆ ಥರದ ಸ್ಟ್ರೈಕ್ ಮಾಡೋ ಅದೇ ಥರ ನಮ್ಮ ಮನೆಯಲ್ಲೂ ಸಹ ಕನ್ಸ್ಟ್ರಕ್ಟಿವ್ ಡಿಸಿಪ್ಲಿನನ್ನು ಕನ್ಸ್ಟ್ರಕ್ಟಿವ್ ಪನಿಷ್ಮೆಂಟನ್ನು ಚಾಲ್ತಿಗೆ ತರಬೇಕು ಸೊ ಮಗು ಮನಸ್ಸಿಗೆ ನೋವಾಗಬಾರ್ದು ಬಟ್ ನಮ್ಮ ಕೆಲಸ ಆಗಬೇಕು ಸರ್ ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ ಮಕ್ಕಳ ಜೊತೆ ಮಾತಾಡುವಾಗ ಪೋಷಕರಾದ ನಾವು ಹಲವಾರು ತಪ್ಪುಗಳನ್ನ ಮಾಡ್ತೀವಿ ಯಾವ್ಯಾವ್ದು ಆ ತಪ್ಪುಗಳು ಒಂದು ಮೊದಲನೇ ಅತಿ ಮುಖ್ಯವಾದ ಇದೇನು ಅಂತ ಹೇಳಿದ್ರೆ ಅಥಾರಿಟೇಟಿವ್ ಆಗಿರೋದು ಯಾವಾಗಲೂ ಕಮ್ಯಾಂಡಿಂಗ್ ಆಗಿರೋದು ನಾನು ಹೇಳಿದ್ದೇ ಆಗಬೇಕು ನಾನು ಮಾಡಿದ್ದೇ ಆಗಬೇಕು ನಾನು ಹೇಳಿದ್ದನ್ನೇ ಒಪ್ಕೋಬೇಕು ನಾನು ಏನು ಹೇಳ್ತೀನಿ ನೀವು ಅದನ್ನೇ ಪಾಲಿಸ್ಬೇಕು ಅನ್ನೋ ಅಥಾರಿಟಿ ಇದೆಯಲ್ಲ ಪೋಷಕರಲ್ಲಿ ಪೋಷಕರು ಅದನ್ನು ಬಿಡಲೇಬೇಕು ಸೊ ಅಥಾರಿಟಿಯನ್ನು ಬಿಡಲಿಲ್ಲ ಅಂತ ಏನಾಗುತ್ತೆ ಅಥಾರಿಟಿ ಯಾಕೆ ಬಿಡಬೇಕು ಅಂದರೆ ಮಕ್ಕಳು ಒಂದು ಹಂತದವರೆಗೆ ಮಾತ್ರ ಪೋಷಕರ ಮಾತನ್ನು ಕೇಳೋದು 12 ವರ್ಷದ ವಯಸ್ಸಿನ ಒಳಗಿನ ಮಕ್ಕಳು ಪೋಷಕರ ಇನ್ಫ್ಲೂಯೆನ್ಸಲ್ಲಿ ಇರ್ತಾರೆ 13ನೇ ವಯಸ್ಸಿಗೆ ಅಂದರೆ ಅವರು ಪ್ರೌಢಾವಸ್ಥೆಗೆ ಬಂದಾಗ ಅವರ ಇನ್ಫ್ಲೂಯೆನ್ಸ್ ಮಾಡೋರು ಬೇರೆ ಇರ್ತಾರೆ ಆಗ ಪೋಷಕರು ಅವ್ರ ಮುಂದೆ ನಗಣ್ಯ ಆಗಿಬಿಡ್ತಾರೆ ಸೊ ಅಥಾರಿಟೇಟಿವ್ ಆಗಿ ಮಾತಾಡಿದಾಗಲೇ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗೋದು ಕಮ್ಯುನಿಕೇಷನ್ ಜಾಸ್ತಿ ಆಗೋದು ನೋಡಿ ಅಬ್ಸರ್ವ್ ಮಾಡಿ 10, 12, 13 ವಯಸ್ಸಿನ ಮಕ್ಕಳೇ ಮನೆ ಬಿಟ್ಟು ಹೋಗೋದು ಜಾಸ್ತಿ ಯಾಕೆಂತ ಹೇಳಿದ್ರೆ ಆಗ ಅವ್ರಿಗೆ ಅಥಾರಿಟಿ ಇಷ್ಟ ಆಗಿರಲ್ಲ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಡ್ಜ್ ಮಾಡೋ ಎಬಿಲಿಟಿ ಬಂದ್ಬಿಟ್ಟಿರುತ್ತೆ ಸೊ ಅಥಾರಿಟಿಯನ್ನು ಬಿಡಬೇಕು ಕಮ್ಯುನಿಕೇಷನಲ್ಲಿ ನಾನು ಆಗಲೇ ಹೇಳಿದಾಗೆ ಏಜಿಗೆ ಆ ಮಗುವಿನ ವಯಸ್ಸು ಹೆಚ್ಚಾಗ್ತಿದ್ದಂಗೆ ಕಮ್ಯುನಿಕೇಷನ್ ಮಾಡುವ ವಿಧಾನನೇ ಬದಲಾಯಿಸ್ಕೋಬೇಕು ಎಲ್ಲ ಸಂದರ್ಭದಲ್ಲೂ ಒಂದೇ ಥರದ ಕಮ್ಯುನಿಕೇಷನ್ ವರ್ಕ್ ಆಗಲ್ಲ ಮತ್ತು ಹೆಚ್ಚಾಗಿ ಪೋಷಕರು ಮಾಡುವ ದೊಡ್ಡ ಮಿಸ್ಟೇಕ್ ಏನಂದರೆ ಕಮ್ಯುನಿಕೇಷನಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಮಯನೇ ಇರಲ್ಲ ಟೈಮೇ ಇರಲ್ಲ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ತುಂಬ ಪ್ರೆಷರ್ ಇರುತ್ತೆ ನೋಡಿ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದೆ ಅದು ಪೋಷಕರು ಮಕ್ಕಳ ಜೊತೆ ಎಷ್ಟು ಮಾತಾಡ್ತಾರೋ ಅಷ್ಟು ಅವರ ಬುದ್ಧಿ ಮಾನಸಿಕ ಕ್ಷಮತೆ ಜಾಸ್ತಿ ಆಗುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಆದ್ದರಿಂದ ಅವರು ಮಕ್ಕಳ ಜೊತೆ ಸಾಕಷ್ಟು ಸಮಯ ಕಳಿಬೇಕು ಸಾಕಷ್ಟು ಮಾತಾಡಿಸ್ಬೇಕು ಹೇಗೆ ಮಾತಾಡ್ಸೋದು ಅಂದರೆ ಈಗ ಶಾಲೆಯಿಂದ ಮಗು ಮನೆಗೆ ಬಂದಿದೆ ಕಾಫಿ ಕುಡಿದಾಯ್ತು ಅಥವಾ ಅವ್ರದ್ದೆಲ್ಲ ಮುಗೀತು
ಇವತ್ತು ಸ್ಕೂಲಲ್ಲಿ ಹೇಗಾಯಿತು, ಈಗ ನಿಮಗೆ ಸೈನ್ಸು ಏನು ಚಾಪ್ಟರ್ ಮಾಡಿದ್ರು, ನಿನಗೇನು ಅರ್ಥ ಆಯಿತು, ಮ್ಯಾಥ್ಸ್ ಏನು ಮಾಡಿದ್ರು, ಕನ್ನಡ ಏನು ಮಾಡಿದ್ರು, ಓಕೆ ಪಾಠದೆಲ್ಲ ಆಯಿತು, ಇವತ್ತೇನು ಆಟ ಆಡಿದ್ರಿ, ಓಕೆ ನಿನಗೆ ಇಷ್ಟ ಆಯಿತಾ, ಓಕೆ ಇವಾಗ ಏನು ಮಾಡ್ತೀಯಾ, ಈ ಥರ ಮಾತಾಡ್ತಿದ್ರೆ ಏನಾಗುತ್ತೆ, ಒಂದು ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ, ಎರಡನೇದು ನ್ಯೂರಾನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇದೆಲ್ಲ ಆಗಲಿಕ್ಕೆ ಯಾವಾಗ ಸಾಧ್ಯ ಅಂದರೆ ಪೋಷಕರ ಹತ್ರ ಸಮಯ ಇದ್ದಾಗ. ಸೊ ದೊಡ್ಡ ಸಮಸ್ಯೆ ಏನು ಅಂದರೆ ಪೋಷಕರಿಗೆ ಇವತ್ತು ಅವರು ಸಮಯವನ್ನು ಇಟ್ಕೋತಾ ಇಲ್ಲ, ಮಕ್ಕಳ ಜೊತೆ ಮಾತಾಡೋದಕ್ಕೆ ಸಮಯ ಇಟ್ಕೋತಾ ಇಲ್ಲ. ಮಕ್ಕಳ ಜೊತೆ ಮಾತಾಡಿದ್ರೆ ಪೋಷಕರೇ ನೆನ್ಪಿಟ್ಕೊಳ್ಳಿ, ಮಕ್ಕಳ ಜೊತೆ ಮಾತಾಡಿ ನಿಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಪೋಷಕರು ಹೇಳಬೇಕಾದ್ರೆ ಲೆಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಲೆಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವುದಾದ್ರೂ ಲೆಕ್ಚರ್ಗಳನ್ನು ಕೊಟ್ಟು ಪಾಠ ಮಾಡೋತ್ತರ ಬಾಬಾ ಏನೋ ಭಾಷಣ ಬಗ್ಗೆ ಅದು ಇದನ್ನು ಮಾಡಬಾರ್ದು, ಗಂಟೆಗಟ್ಟಲೆ ಭಾಷಣ ಮಾಡೋದು, ಆ ರೀತಿ ಬುದ್ಧಿ ಹೇಳಬಾರ್ದು ಮಕ್ಕಳಿಗೆ. ಚಿಕ್ಕದಾಗಿ ಚೊಕ್ಕವಾಗಿ ಸ್ಪಷ್ಟವಾಗಿ ಹೇಳಬೇಕು. ಮತ್ತು ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಪೋಷಕರು ಹೇಳೋದು ಸ್ಪಷ್ಟತೆ ಇರಲ್ಲ, ಸ್ಪಷ್ಟತೆಯಿಂದ ಮಾತಾಡೋದನ್ನು ಪೋಷಕರು ಕಲ್ತ್ಕೋಬೇಕು. ಸೊ ಇದಿಷ್ಟು ಅಂಶಗಳನ್ನು ಪೋಷಕರು ಕಮ್ಯುನಿಕೇಷನಲ್ಲಿ ಮಾಡುವಂಥ ತಪ್ಪುಗಳಾಗಿರುತ್ತೆ. ಇಷ್ಟು ಹೊತ್ತು ನಾವು ಮಕ್ಕಳ ಬೆಳವಣಿಗೆಯಲ್ಲಿ ಸಂವಹನ ತಂತ್ರ ಇದ್ರ ಬಗ್ಗೆ ಮಾತಾಡಿದ್ವಿ. ಮುಂದಿನ ಚರ್ಚೆಯಲ್ಲಿ ಮತ್ತೊಂದು ವಿಷಯವನ್ನ ಹೊತ್ತು ತರ್ತೀವಿ. ರವಿಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಸ್ವರ್ಣ ಟಿವಿ ಅರ್ಪಿಸುವ ವಿಕಸನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಚರ್ಚೆ ಮಾಡ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.